हाय फ्रेंड्स आई एम पुनीत वेलकम टू अन्ना अकाडमी स्नेहितरे इवत्तु प्रमुखवागिरतक्कंत वीकली करेंट अफेयर्स एनिदे नाउ वीकेंड अपडेट अंत एनु मार्तीवि वेरी इंपार्टेंट इदु एग्जाम पर्स्पेक्टिव इंद ओंदु वीकली एनेनु नडेदिदे स्नेहितरे ओके ओंदु वीक इंद एनेनु नडेदिदे एल्ल कूड नावु इवत्तिन ओंदु वीडियोदल्लि कवर माड्ता होगोण ओके ಕೇಳಿಸ್ತಾ ಇದೆಯಲ್ಲ ಸರ್ ಕೇಳಿಸ್ತಾ ಇದೆಯಾ ಎಸ್ ವೆರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹರ್ಷಿತಾ ಅವರೇ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಬಿಲೇಟೆಡ್ ಕ್ರಿಸ್ಮಸ್ ಟು ಯು ಆಲ್ಸೋ ಗುಡ್ ಗೋರ್ನನ್ಸ್ ಡೇ ವೆರಿ ಗುಡ್ ತುಂಬ ಕರೆಂಟ್ ಅಫೇರ್ ಅಪ್ಡೇಟ್ಸ್ ಆಗಿದ್ದೀರಾ ಅನಿಸುತ್ತೆ ವೆರಿ ಗುಡ್ ಎಸ್ ಎಸ್ ಫೈನ್ ಸರ್ ಸರ್ ದಿಸ್ ಈಸ್ ಏನೋ ವೀಕೆಂಡ್ ಕರೆಂಟ್ ಅಫೇರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿಂದ ವೆರಿ ಇಂಪಾರ್ಟೆಂಟು ಸ್ಟ್ಯಾಟಿಕ್ ಪೋರ್ಷನ್ ಕೂಡ ಕವರ್ ಮಾಡ್ತೀನಿ ನಮ್ಮ ಈ ಕರೆಂಟ್ ಅಫೇರ್ ಜೊತೆ ಏನು ಒಂದು ವಾರದಲ್ಲಿ ನಡೆದಿದೆ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಸ್ ಅನ್ ಅಕಾಡೆಮಿ ಬಗ್ಗೆ ಗೊತ್ತಿದೆ ಸರ್ ಅನ್ ಅಕಾಡೆಮಿ ಫೀಚರ್ಸ್ ಏನಿದೆ ಅಂತ ಸ್ಟಡಿ ಮೆಟೀರಿಯಲ್ ಪಿ ಡಿ ಎಫ್ ಫಾರ್ಮೆಟಲ್ಲಿ ಸಿಗುತ್ತೆ ಟಾಪ್ ಎಜುಕೇಟರ್ಸ್ ಇನ್ ಆಫ್ ಇಂಡಿಯಾ ಇನ್ ಒನ್ ಪ್ಲಾಟ್ಫಾರ್ಮಲ್ಲಿ ಸಿಗ್ತಾರೆ ಓಕೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಲೈವ್ ಟೆಸ್ಟ್ ಸೀರೀಸ್ ಇರುತ್ತೆ ಇವೆಲ್ಲ ನಿಮಗೆ ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಆಕ್ಸೆಸಬಲ್ ಇರುತ್ತೆ ಸ್ನೇಹಿತರೆ ಮಿಷನ್ ಕೆ ಎಸ್ ಕನ್ನಡ ಮಾಧ್ಯಮದ ಪ್ಲಸ್ ಕೋರ್ಸಸ್ ಕೂಡ ಸ್ಟಾರ್ಟ್ ಆಗಿದೆ 9 ಡಿಸೆಂಬರಿಂದ ಈ ಮಂತ್ ಈ ವೀಕ್ ಕೂಡ ಬೇರೆ ಬೇರೆ ಹೊಸ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ ವೆರಿ ಗುಡ್ ಮಾರ್ನಿಂಗ್ ಸೀಮಾ ಶೆಟ್ಟಿ ಅವರೇ ವೆಲ್ಕಮ್ ವೆಲ್ಕಮ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಆಲ್ ಸೊ ಕೆ ಎಸ್ ಬಗ್ಗೆ ಆಗಿರ್ಬೋದು ಐ ಎಸ್ ಬಗ್ಗೆ ಆಗಿರ್ಬೋದು ಮತ್ತೆ ಎಫ್ ಡಿ ಎಸ್ ಡಿ ಎ ಬಗ್ಗೆ ಕೂಡ ಏನಾಗಿದೆ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ ವಿಜಯ್ ಅಂತ ಹೇಳಿ ಕನ್ನಡ ಮಾಧ್ಯಮದ ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ ಓಕೆ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ಕೋರ್ಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ ಸ್ನೇಹಿತರೆ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ ಪಿ ಡಿ ಎಫ್ ನೋಟ್ಸ್ ಇರುತ್ತೆ 1-to-1 ಇಂಟ್ರಾಕ್ಟಿವ್ ಇರುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಿಂದ ಮತ್ತೆ ನಾನು ಕೂಡ ಭೂಗೋಳ ಶಾಸ್ತ್ರದ ವರ್ಲ್ಡ್ ಜಿಯೋಗ್ರಫಿ ವರ್ಲ್ಡ್ ಮತ್ತೆ ಹ್ಯೂಮನ್ ಜಿಯೋಗ್ರಫಿ ತಗೋತಾ ಇದ್ದೀನಿ ಪ್ರಾಪಂಚಿಕ ಮತ್ತು ಮಾನವ ಭೂಗೋಳಶ ಕನ್ನಡ ಮಾಧ್ಯಮದಲ್ಲಿ ಸ್ಟಾರ್ಟ್ ಆಗಿದೆ ಕೋರ್ಸು ಓಕೆ ಫಿಸಿಕಲ್ ಜಿಯೋಗ್ರಫಿ ಕೂಡ ಇರುತ್ತೆ ಅಲ್ಲಿ ಇಂಡಿಯನ್ ಫಿಸಿಕಲ್ ವರ್ಲ್ಡ್ ಮತ್ತೆ ಹ್ಯೂಮನ್ ಜಿಯೋಗ್ರಫಿ ಎಲ್ಲ ಕವರ್ ಆಗ್ತಾ ಇದೆ ಆ ಕೋರ್ಸಲ್ಲಿ ಈ ರೆಫರಲ್ ಯೂಸ್ ಕೋಡ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಜಾಯ್ನ್ ಆಗ್ಬೋದು ಸರ್ ಓಕೆ ಸರ್ ಆ್ಯಂಡ್ ನೀವು ಯಾವುದೇ ಕೋರ್ಸ್ ತೊಗೋಬೇಕು ಅಂದರೆ ಈ ರೆಫರಲ್ ಕೋಡ್ನ ಯೂಸ್ ಮಾಡಿ ಪುನೀತ್ ಆರ್ PUNEETHR ಅಂತ ಎಲ್ಲ ಸ್ಮಾಲ್ ಲೆಟರ್ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಮತ್ತು ಹೆಚ್ಚು ಮಂತ್ ನೀವು ತೊಗೊಂಡಷ್ಟು ನಿಮಗೆ ಪರ್ ಮಂತ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಪರ್ ಮಂತ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ 12 ಮಂತ್ ತೊಗೊಂಡ್ರೆ ಪರ್ ಮಂತ್ 780 ರೂಪಾಯಿ ಬೀಳುತ್ತೆ 6 ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ 1280 ಬೀಳುತ್ತೆ ಅಂದರೆ ಹೆಚ್ಚು ಮಂತ್ ತೊಗೊಂಡಷ್ಟು ನಿಮಗೆ ಪರ್ ಮಂತ್ ರೇಟ್ ಕಮ್ಮಿ ಆಗುತ್ತೆ ಜೊತೆಗೆ EMI ಆಪ್ಷನ್ ಕೂಡ ಇದೆ ಮತ್ತೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಓಕೆ ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಎಸ್ ಸೊ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಓಕೆ ವಿಡಿಯೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಎಸ್ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಫೈನ್ ಓ ಈಸಿ ಕ್ವಶನ್ ಮೊದಲನೇ ಕ್ವಶನ್ ಈಸಿ ಕ್ವಶನ್ ಹೇಳಕ್ಕಿಂತ ಮುಂಚೆನೆ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ವೆರಿ ಗುಡ್ ವೆರಿ ಗುಡ್ ಜಾಮ್ನಗರ್ ಎಸ್ ವಿಶ್ವದ ಅತಿ ದೊಡ್ಡ ಖಾಸಗಿ ಮೃಗಾಲಯ ಫೈನ್ ಎಸ್ ಜಾಮ್ನಗರ್ ಫೈನ್ ಸರ್ ಇದು ಖಾಸಗಿ ಇದು ಪ್ರೈವೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್ ಪ್ರೈವೇಟ್ ಮೃಗಾಲಯ ಆಗತ್ತೆ ಇದು ಓಕೆ ವರ್ಲ್ಡ್ ಬಿಗ್ಗೆಸ್ಟ್ ಪ್ರೈವೇಟ್ ಎಸ್ ಸಿ ಇಸ್ ರೈಟ್ ಬಟ್ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅದನ್ನ ಕಮೆಂಟ್ ಮಾಡಿ ಯಾರು ಸ್ಟಾರ್ಟ್ ಮಾಡೋದು ಇದು ಪ್ರೈವೇಟ್ ಯಾರು ಹೂ ಇಸ್ ದಟ್ ಪರ್ಸನ್ ವೆರಿ ಗುಡ್ ವೆರಿ ಗುಡ್ ಎಸ್ ಇಟ್ ಈಸ್ ರಿಲಯನ್ಸ್ ಇಂಡಸ್ಟ್ರೀಸ್ ವೆರಿ ಗುಡ್ ಎಸ್ ವರ್ಲ್ಡ್ ಲಾರ್ಜೆಸ್ಟ್ ಪ್ರೈವೇಟ್ ಜೂ ರಿಲಯನ್ಸ್ ಇಂಡಸ್ಟ್ರಿಯ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ 2 ವರ್ಷದಲ್ಲಿ ಅವ್ರು ಅನ್ಕೊಂಡಂಗಾದ್ರೆ ಇನ್ 2 ಇಯರ್ಸ್ ಇಟ್ ವಿಲ್ ಬಿ ಓಪನ್ ಓಕೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿಗೆ ಎಂಥ ಪ್ರಾಣಿಗಳು ಬರುತ್ತೆ ಅಂದರೆ ಅಕ್ರಾಸ್ ಇಂಡಿಯಾ ಇಂಡಿಯಾ ಮತ್ತು ಆಫ್ರಿಕಾ ಮತ್ತು ಸೌತ್ ಅಮೇರಿಕಾದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಬರುತ್ತೆ ಯಾಕೆ ಸರ್ ಯಾಕೆ ಯಾರು ಹೇಳ್ತೀರಾ ವೈ ಇಂಡಿಯನ್ ಸಬ್ ಕಾಂಟಿನೆಂಟ್
ಮತ್ತೆ ಸೌತ್ ಆಫ್ರಿಕಾ ಮತ್ತೆ ಸೌತ್ ಅಮೆರಿಕಾ. ವೈ ನಾಟ್ ಯಾಕೆ ನಾರ್ತ್ ಅಮೆರಿಕಾ ಬರಲ್ಲ, ಯಾಕೆ ನಾರ್ತ್ ಅಮೆರಿಕಾ ಆಗಲ್ಲ ಸರ್, ಯಾಕೆ ರಷ್ಯಾದಿಂದ ತರಲ್ಲ, ಏನಕ್ಕೆ ಇಲ್ಲಿಂದ ಮಾತ್ರ ತರ್ತಾರೆ? ಎನಿಬಡಿ ಕ್ಯಾನ್ ಕಮೆಂಟ್, ಏನಕ್ಕೆ ಅಂತ ಹೇಳ್ತೀರಾ? ಯಾಕೆ ಯಾಕೆ ಈ ಮೂರು ರೀಜನ್ ಇಂದ ತರಬೇಕು? ವೈ ನಾಟ್ ನಾವು ಉತ್ತರ ಅಮೆರಿಕಾದಿಂದ ತರಲ್ಲ, ನಾರ್ತ್ ಅಮೆರಿಕಾ ಅಥವಾ ರಷ್ಯಾದಿಂದ ತರಲ್ಲ, ಚೈನಾದಿಂದ ತರದ್ ಬೇಡ, ಯಾಕೆ ಇಲ್ಲಿಂದ ತರಬೇಕು? ಎಸ್, ಎನ್ವೈರನ್ಮೆಂಟ್ ಯಾಕೆ ರಷ್ಯಾದಿಂದ ತರದ ಎನ್ವೈರನ್ಮೆಂಟ್ ಅಡಾಪ್ಟ್ ಆಗಲ್ವಾ? ರಷ್ಯಾದಿಂದ ತರದೆ ಸರ್ ಎನ್ವೈರನ್ಮೆಂಟ್ ಅಡಾಪ್ಟ್ ಆಗಲ್ವಾ? ಯುಎಸ್ಎ ಇಂದ ತಂದ್ರೆ ಆಗಲ್ವಾ? ಚೈನಾ ಇಂದ ತಂದ್ರೆ ನಮ್ಮ ಎನ್ವೈರನ್ಮೆಂಟ್ ಅಡಾಪ್ಟ್ ಆಗಲ್ವಾ? ವೈ ಆಗಲ್ವಾ? ಯಾಕಾಗಲ್ಲ? ವೆರಿ ಗುಡ್ ಸರ್, ವೆರಿ ಗುಡ್ ಸೀಮಾ ಶೆಟ್ಟಿ, ವೆರಿ ಗುಡ್. ಎಸ್, ಇಟ್ ಈಸ್ ಇನ್ ಟ್ರಾಪಿಕಲ್ ಸರ್. ನಮ್ಮ ಭಾರತ, ನಮ್ಮ ವರ್ಲ್ಡ್ ನಾವು ತಗೊಂಡ್ರೆ ಭಾರತ ಈಸ್ ಇನ್ ದಿಸ್ ರೀಜನ್. ಎಸ್, ಅಮೆರಿಕಾ, ನಮ್ಮ ಸೌತ್ ಆಫ್ರಿಕಾ ಆಗಿರ್ಬೋದು, ಇಲ್ಲಿ ಅಮೆರಿಕಾ ಆಗಿರ್ಬೋದು, ಸೌತ್ ಅಮೆರಿಕಾ ಮತ್ತು ಆಫ್ರಿಕಾ ಆಗಿರ್ಬೋದು. ಸೊ ನಮ್ದು ಉಷ್ಣವಲಯ, ಸಮತೀಶುಷ್ಣ ವಲಯಲ್ಲಿ ಬರುತ್ತೆ. ಸೊ ಈ ರೀಜನ್ಗೆ ಅಡಾಪ್ಟ್ ಆಗುತ್ತೆ ಏನು ಪ್ರಾಣಿಗಳು? ನಾವು ಉತ್ತರ ಅಮೆರಿಕಾ ಆಗಿರ್ಬೋದು, ರಷ್ಯಾದಿಂದ ತಂದ್ರೆ ಅದು ನಮ್ಮ ಒಂದು ಕ್ಲೈಮೇಟ್ ರೀಜನ್ಗೆ ಅಡಾಪ್ಟ್ ಆಗಲ್ಲ. ಯಾಕಂದ್ರೆ, ಎಸ್, ವೆರಿ ಗುಡ್, ವೆರಿ ಗುಡ್ ಸೀಮಾ ಶೆಟ್ಟಿ ಅವರು, ವೆರಿ ಗುಡ್, ವೆರಿ ಗುಡ್ ಮಾರ್ನಿಂಗ್ ರಾಧವರೇ, ವೆಲ್ಕಮ್. ಎಸ್, ಭಾರತದಲ್ಲಿನ ಚಿರತೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು ತನ್ನ ಚಿರತೆ ಜನಸಂಖ್ಯೆಯನ್ನು 2014ಕ್ಕೆ ಹೋಲಿಸಿದರೆ 60%ಗಿಂತ ಹೆಚ್ಚಿದೆ. ಮಧ್ಯಪ್ರದೇಶದ ರಾಜ್ಯಗಳು ಅತಿ ಹೆಚ್ಚು ಚಿರತೆ ಅಂದಾಜು ದಾಖಲಿಸಿದ ನಂತರ ಕರ್ನಾಟಕ ಮತ್ತು ಕೇರಳ ನಂತರ ಸ್ಥಾನದಲ್ಲಿದೆ. ಯಾವುದು ಕರೆಕ್ಟ್ ಆನ್ಸರ್? ಯಾವುದು ಕರೆಕ್ಟ್ ಆನ್ಸರ್? ಕಮೆಂಟ್ ಮಾಡಿ. ಸಿ, ಸಿ ಇಸ್ ದ ರೈಟ್ ಆನ್ಸರ್ ಅಂತ ಆಗ್ತಾ ಇದ್ರೆ, ಎ ಇಸ್ ದ ರೈಟ್ ಆನ್ಸರ್ ಅಂತ ಆಗ್ತಾ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್, ಎಸ್, ವೆರಿ ಗುಡ್ ಆಲ್, ವೆರಿ ಗುಡ್ ಸರ್. ದ ರೈಟ್ ಆನ್ಸರ್, ಯಾವುದು ಅಂದ್ರೆ ಎ ಓನ್ಲಿ, ಎ ಓನ್ಲಿ, ವೆರಿ ಗುಡ್. ಯಾರು ಎ ಹಾಕಿರೋದು? ಸೀಮಾ ಅವರು, ಎಸ್ ಸರ್. ಮಧ್ಯಪ್ರದೇಶ ಇಸ್ ದ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ಲೆಪಾರ್ಡ್, ಲೆಪಾರ್ಡ್ ನಂಬರ್ಸ್ ಅಲ್ಲಿ ಮಧ್ಯಪ್ರದೇಶ ಫಸ್ಟ್ ಇದೆ. ನೋ ನೋ, ನಾಟ್ ಸಿ. ಸೆಕೆಂಡ್ ಕರ್ನಾಟಕ ಇದೆ, ವೆರಿ ಗುಡ್. ಸೆಕೆಂಡ್ ಕರ್ನಾಟಕ ಇದೆ, ಆದ್ರೆ ಥರ್ಡ್ ಕೇರಳ ಇಲ್ಲ ಸರ್. ಇಲ್ಲಿ ಕೇರಳ ಅಂತ ಹಾಕಿರೋದು, ಕೇರಳ ಇಲ್ಲ. ಯಾವುದು ಅಂದ್ರೆ ಮಹಾರಾಷ್ಟ್ರ, ಎಂ ಎಚ್. ಸ್ಲೈಡ್ ಅಲ್ಲಿ ಇದೆ, ಹೌದು, ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ನೋಡಿ. ಮಧ್ಯಪ್ರದೇಶದಲ್ಲಿ 3421 ಇದೆ ಲೆಪಾಟ್ಸ್, ಕರ್ನಾಟಕದಲ್ಲಿ 1783, ಮಹಾರಾಷ್ಟ್ರ 1609, ತಮಿಳ್ನಾಡು 868, ಛತ್ತೀಸ್ಗಢ, ಉತ್ತರಾಖಂಡ. ಎಸ್ ಸರ್, ವೆರಿ ಗುಡ್. 60%ಗಿಂತ ಹೆಚ್ಚಿನ ನಮ್ಮ ಇದು ಹೋಗಿದೆ ಸರ್. ಇದು ಲೆಪಾರ್ಡ್ ಅಂದ ತಕ್ಷಣ ಚಿರತೆ ಜನಸಂಖ್ಯೆ ಏನು ರಿಪೋರ್ಟ್ ಇವಾಗ ಬಿಡುಗಡೆ ಆಗಿದೆ, ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅವರು ಬಿಡುಗಡೆ ಮಾಡಿದ್ದಾರೆ ಸರ್. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಗಮನ ಇಟ್ಟು ಕೇಳಿ ಸರ್, ದಯವಿಟ್ಟು ಗಮನ ಇಟ್ಟು ಕೇಳಿ. ಇಟ್ ಈಸ್ ಎ ಪಾರ್ಟ್ ಆಫ್ ದ ಟೈಗರ್ ಸೆನ್ಸಸ್ ರಿಪೋರ್ಟ್ಗೆ ಬರುತ್ತಿದ್ದು, ಟೈಗರ್ ಸೆನ್ಸಸ್ ರಿಪೋರ್ಟ್ ನ ಪಾರ್ಟ್ ಇದು. 2018ಕ್ಕೆ ಏನು ನಾವು ರಿಪೋರ್ಟ್ ಟೈಗರ್ದು ಬಂದಿತ್ತು ಅಂದ್ರೆ ಲಾಸ್ಟ್ ಇಯರ್ ನಾವು ಬಿಡುಗಡೆ ಮಾಡಿದ್ವಿ. ಸೊ ಇದರ ಪಾರ್ಟ್ ಇದು ಇವಾಗ 2020ರಲ್ಲಿ ಇದರ ಒಂದು ಭಾಗನ ಬಿಡುಗಡೆ ಮಾಡಿದ್ವಿ. ಓಕೆ, ಅಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ದಿಸ್ ಈಸ್ ಲೀಸ್ಟ್ ನಂಬರ್. ಇವಾಗ ಏನ್ ನಾವು ಮಾಡಿದ್ವಿ ನೋಡಿ, 2014ರಲ್ಲಿ 7910 ಇತ್ತು, ಈಗ 12852 ಇದೆ. ಅಂಡ್ ಇಟ್ ಈಸ್ ಎ ಲೀಸ್ ನಂಬರ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್, ಅಂದ್ರೆ ಕಮ್ಮಿ ನಮ್ಗೆ ಇದು ಕ್ಯಾಲ್ಕುಲೇಷನ್ ಆಗಿರೋದು ಕಮ್ಮಿ ನಂಬರ್. ಯಾಕೆ ಸರ್ ಕಮ್ಮಿ ನಂಬರ್ ಸರ್? ಚಿರತೆ ನಿಮ್ಗೆ ಕಾಫಿ ತೋಟದಲ್ಲೂ ಕಾಣಿಸಿಗತ್ತೆ, ಟೀ ತೋಟದಲ್ಲೂ ಕಾಣಿಸಿಗತ್ತೆ. ಓಕೆ, ಮತ್ತೆ ನಿಮ್ಗೆ ಹಿಮಾಲಯದ ತುಂಬಾ ಹೈ ಪೊಸಿಷನ್ ಅಲ್ಲೂ ಕಾಣಿಸಿಗತ್ತೆ. ಅಲ್ಲೆಲ್ಲ ನಾವು ಹೋಗಿ ಹುಡ್ಕಕ್ಕಾಗಲ್ಲ, ಎಲ್ಲೆಲ್ಲಿ ಕಾಫಿ ತೋಟಗಳಿದೆ ಎಲ್ಲ ಕಡೆ ಹೋಗಿ ಹುಡ್ಕಕ್ಕಾಗಲ್ಲ. ಸೊ ಅದರಿಂದ ಈಗೇನ್ ಕ್ಯಾಲ್ಕುಲೇಟ್ ಮಾಡಿದ್ರು, ಇಟ್ ಈಸ್ ಅ ಲೀಸ್ ನಂಬರ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಅ ಲೀಸ್ ನಂಬರ್. ಇಲ್ಲಿ ನಾನು ಕೊಟ್ಟಿದ್ದೀನಿ ಹೈಲೈಟ್ಸ್ ಆಫ್ ದ ರಿಪೋರ್ಟ್, PDF ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ, ಯು ಕ್ಯಾನ್ ರೆಫರ್ ಇಯರ್. ಓಕೆ,
ಹೈಲೈಟ್ಸ್ ಆಫ್ ದ ರಿಪೋರ್ಟ್ ಕೂಡ ಕೊಟ್ಟಿದ್ದೀನಿ. ಫೈನ್, ಎಸ್. ಈಗ ಚಿರತೆ ಐತಲ್ವಾ, ಚಿರತೆ ಐ ಯು ಸಿ ಎನ್ ಲಿಸ್ಟ್ ಅಲ್ಲಿ, ರೆಡ್ ಲಿಸ್ಟ್ ಅಲ್ಲಿ, ಐ ಯು ಸಿ ಎನ್ ಕೆಂಪು ಪುಸ್ತಕ ಇದೆಯಲ್ಲ, ಐ ಯು ಸಿ ಎನ್ ರೆಡ್ ಲಿಸ್ಟ್ ಅಲ್ಲಿ ಇಟ್ ಈಸ್ ಅಂಡರ್ ವಿಚ್ ಕ್ಯಾಟಗರಿ? ಕ್ರಿಟಿಕಲಿ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಎಂಡೇಂಜರ್ಡ್ ಅಥವಾ ವಲ್ನರಬಲ್, ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಎಕ್ಸಾಂಪಲ್ ಕೇಳ್ಬೋದು ಸರ್. ಐ ಯು ಸಿ ಎನ್ ನಿಮ್ಗೆ ಗೊತ್ತಲ್ವ, ಐ ಯು ಸಿ ಎನ್ ನ ಕಪ್ಪು ಪಟ್ಟಿಲಿ ಚಿರತೆನ ಯಾವ ಕ್ಯಾಟಗರಿಯಲ್ಲಿ ಇಟ್ಟಿದ್ದೀವಿ? ಯಾಕಂದ್ರೆ ಚಿರತೆ ಇದೆ, ಕರೆಂಟ್ ಅಫೇರ್ ಇದೆ, ಸೊ ಈ ಕ್ವಶನ್ಸ್ ಕೂಡ ಬರಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಆನ್ಸರ್ ಮಾಡಿ, ಎಸ್ ಎಸ್. ಎನಿಬಡಿ, ಇನ್ಯಾರ ಕಮೆಂಟ್ ಮಾಡ್ತೀರಾ? ನೋ 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 ನೋ, ಇಟ್ ಈಸ್ ಇಟ್ ನೋ ಸರ್, ಇಟ್ ಈಸ್ ವಲ್ನರಬಲ್. ವಲ್ನರಬಲ್ ಅಡಿಗೆ ಬರುತ್ತೆ ನೋಡಿ, ಅದರ ಒಂದು ಸೈಂಟಿಫಿಕ್ ನೇಮ್ ಏನು ಅಂತ ತಿಳ್ಕೊಳ್ಳಿ, ಪ್ಯಾಂಥೆರಾ ಪೊರಡಸ್ ಅಂತ ಹೇಳಿ ಸೈಂಟಿಫಿಕ್ ನೇಮ್ ತಿಳ್ಕೊಳ್ಳಿ. ಓಕೆ, ಶೆಡ್ಯೂಲ್ ಒನ್ ಪ್ರಕಾರ ಇದು ಇಂಡಿಯನ್ ವೈಲ್ಡ್ ಲೈಫ್ ಆಕ್ಟ್ ಶೆಡ್ಯೂಲ್ ಒನ್ ಸೇರಿಸಿದೀವಿ, ಮತ್ತೆ ಸೈಟ್ಸ್ ನ ಅಡಿಯಲ್ಲಿ ಕೂಡ ಇದೆ, ಜೊತೆಗೆ ಐ ಯು ಸಿ ಎನ್ ರೆಡ್ ಲಿಸ್ಟ್ ಅಲ್ಲಿ ನಾವು, ಇಟ್ ಈಸ್ ಅಂಡರ್ ವಲ್ನರಬಲ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಅಂಡರ್ ವಲ್ನರಬಲ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಯಾಕೆ ಯಾಕೆ ಅಂದ್ರೆ, ಚಿರತೆ ರಿಪೋರ್ಟ್ ಬಂದ ತಕ್ಷಣ ಅದ್ರ ಬಗ್ಗೆ ಕ್ವೆಶನ್ ಬರುತ್ತೆ ಅಂತಲ್ಲ, ಚಿರತೆ ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಅದರ ಸೈಂಟಿಫಿಕ್ ನೇಮು, ವೈಜ್ಞಾನಿಕ ಹೆಸರೇನು, ಏನ್ ಬೇಕಾದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆ ನೆನಪಿಗಾಗಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲು ಭಾರತ ಸರ್ಕಾರ ಇತ್ತೀಚೆಗೆ ನಿರ್ಧರಿಸಿತು. ಈ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಲಾಗಿದೆ? ಹೂ ಇಸ್ ದ ಹೆಡ್ ಆಫ್ ದಿಸ್ ಕಮಿಟಿ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆಯ ನೆನಪಿಗಾಗಿ ಒಂದು ಉನ್ನತ ಮಟ್ಟದ ಸಮಿತಿ ಮಾಡ್ಕೊಳ್ತಾ ಇದ್ದಾರೆ, ಯಾರು ಈ ಸಮಿತಿಯ ನೇತೃತ್ವ ವಹಿಸ್ತಕ್ಕಂಥವ್ರು? ಕೇಂದ್ರ ಗೃಹ ಸಚಿವರ, ನೀತಿ ಆಯೋಗದ ಅಧ್ಯಕ್ಷರು, ಪ್ರಧಾನಮಂತ್ರಿ, ಕೇಂದ್ರ ಗೃಹ ಕಾರ್ಯದರ್ಶಿ, ಯಾರು? ಹೂ ಇಸ್ ದಟ್? ಎಸ್, ಕಮ್ ಆನ್, ವೆರಿ ಗುಡ್, ಬರ್ತಾ ಇದೆ ಆನ್ಸರ್, ಬರ್ತಾ ಇದೆ, ಮಾಡಿ ಮಾಡಿ. ಬಿ ಡಿ ಬಿ ಬಿ ಡಿ, ಆನ್ಸರ್ ಆನ್ಸರ್ ಮಾಡಿ. ಸಿ ಬಿ ಎ, ವೆರಿ ಗುಡ್. ಶರಣು ನಾಗೂರ್ ಅವರು, ವೆರಿ ಗುಡ್. ಕೇಂದ್ರ ಗೃಹ ಸಚಿವರು, ವೆರಿ ಗುಡ್. ಎ ಇಸ್ ದ ರೈಟ್ ಆನ್ಸರ್. ಹೋಮ್ ಮಿನಿಸ್ಟ್ರಿ, ಓಕೆ. ಅಮಿತ್ ಶಾ, ಅಮಿತ್ ಶಾ ನೇತೃತ್ವದಲ್ಲಿ ಮಾಡ್ತಾ ಇರೋದು ಸರ್. ಏನ್ ಮಾಡ್ತಾ ಇದೀವಿ ಅಂದ್ರೆ, ನಿಮ್ಗೆ ಗೊತ್ತಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐ ಎನ್ ಎ ಬಗ್ಗೆ ಗೊತ್ತಿದೆ, ಐ ಎನ್ ಎ ಬಗ್ಗೆ ಗೊತ್ತಿದೆ ಅಲ್ವಾ? ಐ ಎನ್ ಎ ಸ್ಥಾಪಿಸಿದ್ರು, ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರು. ಸೊ ಹಾಗಾಗಿ ಸರ್, ಇವರದ್ದು ಒಂದು ವರ್ಷದ ಕಾಲ ಇವರನ್ನ ನೆನಪಲ್ಲಿ ಇಟ್ಕೋಬೇಕು ಅಂತೇಳಿ, ಅದಕ್ಕೆ ಏನೇನು ಆಕ್ಟಿವಿಟೀಸ್ ಕೈಗೊಳ್ಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದ್ರೆ, ಅಮಿತ್ ಶಾ ನೇತೃತ್ವದಲ್ಲಿ ನಾವು ಒಂದು ಸಮಿತಿಯ ರಚನೆ ಮಾಡ್ತಾ ಇದೀವಿ. ಓಕೆ, ಅಂಡ್ ಅಗೇನ್ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಯಾಕಂದ್ರೆ ನೋಡಿ, ಹಿಸ್ಟ್ರಿ ಹೆಂಗ್ ಕೇಳ್ತಾರೆ ಸರ್, ಸರ್ ಹಿಸ್ಟ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದಾರೆ ಅಂದ್ರೆ, ಅವ್ರು ಯಾವ್ಯಾವ ಪಕ್ಷದ ಸ್ಥಾಪನೆ ಮಾಡಿದ್ರು, ಅವ್ರು ಏನೇನ್ ಕಟ್ಟಿದ್ರು, ಓಕೆ, ಅವರ ಒಂದು ಕೊಡುಗೆ ಏನು ಸ್ವತಂತ್ರ ದಿನ ಸ್ವತಂತ್ರದ ಒಂದು ಚಳುವಳಿಗೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಊಟನು ಬೇಡವ ನವೀನ್ ಪವರ್ ಕೇಶವ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಂತ ಊಟ ಎಲ್ಲ ಬಿಟ್ಟು ಇದು ಮಾಡ್ಬಿಡಿ, ಊಟನು ಕೂಡ ಮಾಡಿ. ಓಕೆ, ಕಮ್ ಆನ್. ಓಕೆ, ನಮ್ಮ ಮನೆಯಿಂದ ನಿಮ್ಮ ಮನೆ ಅಭಿಯಾನ, ಓಕೆ, ಫ್ರಮ್ ಅವರ್ ಹೋಮ್ ಟು ಯುವರ್ ಹೋಮ್ ಅಂತಕ್ಕಂಥ ಅಭಿಯಾನ ಈ ಕೆಳಗಿನ ಯಾವ ಸಚಿವಾಲಯದೊಂದಿಗೆ ಸಂಬಂಧ ಹೊಂದಿದೆ? ಆನ್ಸರ್ ಮಾಡಿ. ಫ್ರಮ್ ಅವರ್ ಹೋಮ್ ಟು ಯುವರ್ ಹೋಮ್, ಯಾವ್ದು ಇದು ಸ್ಲೋಗನ್, ಯಾವ್ದ್ರಲ್ಲಿ ಬರುತ್ತೆ ಇದು? ಪ್ರವಾಸೋದ್ಯಮ ಸಚಿವಾಲಯ, ಬುಡಕಟ್ಟು ವ್ಯವಹಾರ ಸಚಿವಾಲಯ, ನಾಗರಿಕ ವಿಮಾನ ಸಚಿವಾಲಯ, ವಿದೇಶಾಂಗ ಸಚಿವಾಲಯ.
ಆನ್ಸರ್ ಮಾಡಿ ಸರ್. ಎಸ್ ವೆರಿ ಗುಡ್ ವೆರಿ ಗುಡ್. ಬಿ ಎ ವೆರೈಟಿ ವೆರೈಟಿ ಆನ್ಸರ್ ಬರ್ತಾ ಇದೆ. ಎಸ್ ಕಮಾನ್, ಇನ್ಯಾವುದರ ಆನ್ಸರ್ ಬರುತ್ತಾ? ಎ ಬರ್ತಾ ಇದೆ, ಬಿ ಬರ್ತಾ ಇದೆ. ಎಸ್ ಸರ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್ ಬಿ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಓಕೆ, ಟ್ರೈಬಲ್ ಅಫೇರ್ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಸರ್ ವಾಟ್ ಇಸ್ ದಿಸ್, ವಾಟ್ ವಾಟ್ ಇಸ್ ದಿಸ್ ಸ್ಲೋಗನ್, ಏನಿದು ನೋಡಿ. ನೀವು ಹಿಂಗೆ ಹಿಂಗೆ ಬರೋದು ಎಕ್ಸಾಮ್ಗಳಲ್ಲಿ. ನೀವೇನು ಓದಿರ್ತೀರ ಸರ್ ಕರೆಂಟ್ ಅಫೇರ್ ಪೇಪರ್, ಎಲ್ಲರೂ ಓದಿರ್ತಾರೆ ಸರ್ ಪೇಪರ್ ಓದಿರ್ತೀರ, ಎಷ್ಟೊಂದು ವಿಡಿಯೋಸ್ಗಳು ಫಾಲೋ ಮಾಡಿರ್ತೀರ. ಅಂದ್ರೆ ಯಾವ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಗೊತ್ತಾಗಿರಲ್ಲ ನಿಮ್ಗೆ. ಸೊ ಯಾವ್ದು ಕೊಡಬೇಕು ಅದಕ್ಕೆ ಕೊಟ್ಟಿರಲ್ಲ, ಯಾವ್ದು ಕೊಡಬಾರದು ಅದಕ್ಕೆ ಒತ್ತು ಕೊಟ್ಟು ಓದಿರ್ತೀರ. ಸೊ ಹಾಗಾಗಿ ಈ ತರ ಆಗುತ್ತೆ. ಸೊ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಏನಕ್ಕೆ ಅಂತಂದ್ರೆ, ನಿಮ್ಗೆ ಗೊತ್ತಿದೆ ಅವ್ರ ಪ್ರಾಡಕ್ಟ್ಸ್ ನ ನಾವು ಯಾವಾಗ್ಲೂ ವರ್ಷ ಪ್ರತಿ ವರ್ಷ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ ಅಲ್ಲೂ ಕೂಡ ಕವರ್ ಮಾಡಿದೆ ನಾನು ಟ್ರೈಬಲ್ಸ್ ಬಗ್ಗೆ ಅಲ್ವಾ. ಸೊ ಈ ಅವರ ಪ್ರಾಡಕ್ಟ್ಸ್ ನಾವು ಏನು ಮಾಡ್ತೀವಿ, ಸೊ ಅದಕ್ಕೆ ಒಂದು ಸ್ಲೋಗನ್ ಅವ್ರಿಗೆ ಆಡ್ ಮಾಡಿರ್ತಕ್ಕಂಥ ಏನು, ಫ್ರಮ್ ಅವರ್ ಹೋಮ್ ಟು ಯುವರ್ ಹೋಮ್ ಅಂತಕ್ಕಂಥದ್ದು. ಇದರಲ್ಲಿ ಡೋಕ್ರಾ ಸ್ಟೈಲ್ ಮೆಟಲ್ ವರ್ಕ್ಸ್ ತುಂಬಾ ಫೇಮಸ್ ಅಂತೆ, ಈ ವರ್ಷ ಆಡ್ ಮಾಡಿದಾರಂತೆ. ಯಾಕಂದ್ರೆ ಡಿಫ್ರೆಂಟ್ ಟ್ರೈಬ್ಸ್ ಅವರು ಈ ರೀತಿಯಾದ ಒಂದು ಡೋಕ್ರಾ ಸ್ಟೈಲ್ ಮೆಟಲ್ ವರ್ಕ್ಸ್ ನ ತಂದಿದ್ದಾರೆ. ಓಕೆ ಸರ್, ಟ್ರೈಬಲ್ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇದು ಕೂಡ ಒಂದು ಒನ್ ಆಫ್ ದ ಏನು ಎವರ್ ಗ್ರೀನ್ ಟಾಪಿಕ್ ಇದು. ಟ್ರೈಬಲ್ ಅಫೇರ್ಸ್ ಬಗ್ಗೆ, ಬುಡಕಟ್ಟು ಜನಾಂಗದಳ ಬಗ್ಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದು ಕೂಡ ಓದ್ಕೊಳ್ಳಿ. ಓಕೆ ಸಿ, ನಾನು ಲಾಸ್ಟ್ ವೀಕ್ ಕವರ್ ಮಾಡಿದ್ದೀನಿ ಇದ್ರ ಬಗ್ಗೆ, ಮತ್ತೆ ಅದ್ರ ಲಾಸ್ಟ್ ವೀಕ್ ಕೂಡ ಟ್ರೈಬಲ್ ಬಗ್ಗೆ ಇತ್ತು, ಒಂದು ಉತ್ಸವದ ಬಗ್ಗೆ ಕವರ್ ಮಾಡಿದ್ದೆ ಅವ್ರದ್ದು. ಪುನಃ ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಓಕೆ, ನಿಮ್ಗೂ ಕೂಡ ಬೇಜಾರಾಗುತ್ತೆ, ಹೇಳಿದ್ದೆ ಹೇಳ್ತಾ ಇದ್ರೆ ಬೇಜಾರಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ಬರ್ತೀನಿ ಸರ್. E20 ಇಂಧನಕ್ಕೆ ಫ್ಯೂಯಲ್, E20 ಫ್ಯೂಯಲ್ ಅಂತ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಆಟೋಮೇಟಿವ್ ಇಂಧನವಾಗಿದ್ದು 20% ಎಥನಾಲ್ ಅನ್ನು ದ್ರವ ರೂಪದ ಹೈಡ್ರೋಜನ್ ಒಂದಿಗೆ ಮಿಶ್ರಣ ಮಾಡಲಾಗುತ್ತೆ. ಓಕೆ, ಇದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ ಗಳಂತಹ ವಾಹನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಎ 1 only, 2 only, ಬೋತ್ ಆರ್ ಕರೆಕ್ಟ್, ಎರಡು ತಪ್ಪು. ಎಸ್ ಆನ್ಸರ್ ಮಾಡಿ. E20 ಸರ್, E20 ನೋಡಿ, ಇಲ್ಲೂ ನೋಡಿ ಗೊತ್ತಾಗುತ್ತೆ. ಇದನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ನಾನೇ ಹಿಂಟ್ ಕೊಡ್ತೀನಿ, ಇದನ್ನ ಅಬ್ಸರ್ವ್ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಸಿ ಅಂತ ಬರ್ತಾ ಇದೆ. ವೆರಿ ಗುಡ್. ಎಸ್, ದ ರೈಟ್ ಆನ್ಸರ್ ಈಸ್, ದ ರೈಟ್ ಆನ್ಸರ್ ಈಸ್ ಓನ್ಲಿ 2 only. ದಿಸ್ ಇಸ್ ದ ರೈಟ್ ಒನ್. ಇದು ತಪ್ಪು ಸರ್. ಇದು ಯಾಕೆ ತಪ್ಪು ಸರ್? ಸರ್ ಇದು ಯಾಕೆ ತಪ್ಪು ಅಂದ್ರೆ, ಅದಕ್ಕೆ ಪ್ರತಿಯೊಂದು ಸರ್ ಪ್ರತಿಯೊಂದು ಮುಖ್ಯವಾಗಿರ್ತಕ್ಕಂಥ ವರ್ಡ್ಸ್ ಗಳನ್ನ ನೋಡಬೇಕು. ಆಟೋಮೇಟಿವ್ ಇಂಧನವಾಗಿದೆ, 20% ಎಥನಾಲ್, ದಟ್ ಈಸ್ ರೈಟ್, ಅನ್ನು ದ್ರವ ರೂಪದ ಹೈಡ್ರೋಜನ್ ಒಂದಿಗೆ. ನೋಡಿ, ಹೈಡ್ರೋಜನ್ ಗೆ ನಾವು ಯೂಸ್ ಮಾಡಲ್ಲ ಸರ್, ದ್ರವ ರೂಪದ ಹೈಡ್ರೋಜನ್ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಹೈಡ್ರೋಜನ್ ಅನಿಲ ರೂಪದ ಹೈಡ್ರೋಜನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅರ್ಥ ಏನು ಅಂದ್ರೆ, ಪೆಟ್ರೋಲಿಯಂ ಆಗ್ಬೇಕಿದು, ಪೆಟ್ರೋಲಿಯಂ ಅಥವಾ ಗ್ಯಾಸೋಲಿನ್ ಆಗ್ಬೇಕು. ನೋಡಿ, ಗ್ಯಾಸೋಲಿನ್ ಬ್ಲೆಂಡ್ಸ್ ವಿತ್ ರೆಗ್ಯುಲರ್ ಕಾರ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್, ಅದು ಗ್ಯಾಸೋಲಿನ್ ಆಗಿರಬೇಕಾಗಿತ್ತು. ಓಕೆ, ಇಟ್ ಈಸ್ ನಾಟ್ ಹೈಡ್ರೋಜನ್. ಸರ್ 20% ಅಂದ್ರೆ ಏನು ಅಂದ್ರೆ, ಇದನ್ನ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ ಕೇಳಿ. ಸರ್ E20 ಇಂಧನ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಸರ್ E20 ಇಂಧನ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಮೈಕ್ರೋಸ್ಕೋಪ್ ಬೇಕಾ? PDF ಕೊಡ್ತೀನಿ ನೋಡಿ, ಅದ್ರ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಸರ್, 20% ಅಂದ್ರೆ ನೋಡಿ, ಬೇರೆ ಬೇರೆ ದೇಶದಲ್ಲಿ ಆಲ್ರೆಡಿ ಯುರೋಪ್ ಅಲ್ಲಿ E5 ಯೂಸ್ ಮಾಡ್ತಾ ಇದಾರೆ, E10 ಯೂಸ್ ಮಾಡ್ತಾ ಇದಾರೆ, US ಅಲ್ಲಿ ಬೇರೆ ಬೇರೆ ಕಂಟ್ರಿಲಿ ಬೇರೆ ಬೇರೆ ಮಾಡ್ತಾ ಇದಾರೆ. ನಾವು E20 ನ ಮಾಡಬೇಕು ಅಂತ, E20 ಮಾಡಬೇಕು ಅಂದ್ರೆ 100% ಏನಿರುತ್ತೆ ಪೆಟ್ರೋಲ್ ಅಲ್ಲಿ, ಅದಕ್ಕೆ 80% ಪೆಟ್ರೋಲ್ ಪ್ಲಸ್ 20% ಎಥನಾಲ್ ನ ತಗೋಬೇಕು. ಎಥನಾಲ್ ಎಲ್ಲಿಂದ ಬರುತ್ತೆ ಸರ್? ಎಥನಾಲ್ ಅಂತಕ್ಕಂಥದ್ದು ಏನು, ಎಥನಾಲ್ ಎಲ್ಲಿಂದ ಬರುತ್ತೆ? ನಮ್ಮ ಈ ಶುಗರ್ ಕೇನ್, ಬಯೋಮಾಸ್ ಅಂತ ಏನ್ ಕರಿತೀವಿ ಅಲ್ವಾ, ಶುಗರ್ ಕೇನ್, ಅಗ್ರಿಕಲ್ಚರಲ್ ಫೀಡ್ ಸ್ಟಾಕ್, ಕಾರ್ನ್ ಶುಗರ್ ಕೇನ್, ಇದರಿಂದ ನಾವು ಈ ಎಥನಾಲ್ ನ ಯೂಸ್ ಮಾಡ್ತೀವಿ. ಈಗ ಏನು ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ,
ಸರ್ಕಾರ ಹೇಳಿದೆ ಎಲ್ಲ ಆಟೋಮೊಬೈಲ್ ಕಂಪನೀಸ್ ಗಳಿಗೂ ಕೂಡ ನಿಮಗೆ ಸ್ಟಿಕ್ಕರ್ ಹಾಕಬೇಕು. ಈ ರೀತಿ ಸ್ಟಿಕ್ಕರ್ ಹಾಕಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಈ ಒಂದು ಎಥನಾಲ್ ನ ಯೂಸ್ ಮಾಡಬಹುದು ಅಂತ ಹೇಳಿ. ಓಕೆ, ಅಂದ್ರೆ ಎಲ್ಲ ಒಂದು ಗಾಡಿಗಳದ್ದು ನಿಮ್ದು ಕಂಪ್ಯಾಟಿಬಿಲಿಟಿ ಏನು, ಎಷ್ಟು ಪರ್ಸೆಂಟ್ ತನಕ ಯೂಸ್ ಮಾಡಬಹುದು ಅಂತ ಹೇಳಿ ಸ್ಟಿಕ್ಕರ್ ಹಾಕಬೇಕು. ಅವಾಗ ಗೊತ್ತಾಗುತ್ತೆ ಯಾವ್ದು ಯಾವ್ದನ್ನ ಯೂಸ್ ಮಾಡಬಹುದು, ಎಷ್ಟು ಪರ್ಸೆಂಟ್ ತನಕ ಯೂಸ್ ಮಾಡಬಹುದು ಅಂತ. ಸಿ, ಎಥನಾಲ್ ಬ್ಲೆಂಡೆಡ್ ಮಿಕ್ಸ್ಡ್ ಯೂಸ್ ಮಾಡೋದು ಏನಾಗುತ್ತೆ, ಒಂದು ಸರ್ ಇದು ಕರೆಕ್ಟ್ ಆಪ್ಷನ್, ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಕಾರ್ಬನ್ಸ್ ನಂತಹ ಗ್ಯಾಸಸ್ ಕಮ್ಮಿ ಆಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಏನಾಗುತ್ತೆ ಸರ್, ನಮ್ಮ ಎಕನಾಮಿ ಡೆವಲಪ್ ಆಗುತ್ತೆ ಸರ್. ಓಕೆ, ಎಕಾನಮಿ ಹೆಂಗ್ ಡೆವಲಪ್ ಆಗುತ್ತೆ ಸರ್, ನಾವು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಕಮ್ಮಿ ಆಗುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಂಡು ಸ್ವಲ್ಪ ಪಟ್ಟಿಗೆ ಅದು ಕಮ್ಮಿ ಆಗುತ್ತೆ, ಇದರಿಂದ ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಹಂಗೆ ಉಳ್ಕೊಳ್ಳುತ್ತೆ. ಎಸ್ ಸರ್, ಅರ್ಥ ಆಯ್ತಾ? ಒಂದಕ್ಕೊಂದು ಹೆಂಗೆ ಲಿಂಕ್ ನೋಡಿ. ನಿಮಗೆ ಕೇಳ್ಬೋದು ಸರ್, ನೀವು ನಾಳೆ ಪಿ ಎಸ್ ಐ ಬರೀತೀರಾ, ಕೆ ಎಸ್ ಬರೀತೀರಾ, ಪ್ರತಿ ಯಾವ್ದೋ ಎಕ್ಸಾಮ್ ಬರೀತೀರಾ, ಅಲ್ಲಿ ನಿಮಗೆ ಕೇಳ್ತಾನೆ. ಸೊ ಯಾವ್ದಾದ್ರು ಕೇಳಿದಾಗ ಇವೆಲ್ಲ ಲಿಂಕ್ ಮಾಡಿ ಬರೀಬೇಕು, ಅದರಿಂದ ಉಪಯೋಗ ಏನಾಗುತ್ತೆ ಅಲ್ವಾ, ಲಿಂಕ್ ಮಾಡಿ ಬರೀಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣಾ ಕಾರ್ಯಕ್ರಮಕ್ಕಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಸ್ಥಳಗಳು ಪಡೆದಿವೆ? ಓಕೆ, ದೆಹಲಿಯ ಲೋಧಿ ಗಾರ್ಡನ್, ಕೇರಳದ ಗುರುವಾಯೂರು ದೇವಸ್ಥಾನ, ದೆಹಲಿಯ ಸುಂದರ್ ನರ್ಸರಿ, ಅಮರ್ ಸಿಂಗ್ ಕಾಲೇಜು, ಕಾಶ್ಮೀರ. ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ ಅವಾರ್ಡ್ ಸಿಕ್ಕಿದೆ, ಯಾವ ದೇವಸ್ಥಾನಕ್ಕೆ ಸಿಕ್ಕಿದೆ? ಮೊದಲನೇ ಆಪ್ಷನ್ 1 and 2 ನ, 1, 2, 3 ನ, 2, 3, 4 ಆಲ್ ಆಫ್ ದ ಅಬೋವ್. ಎಸ್, ಅದಕ್ಕೆ ಅಲ್ವಾ ಎಫಿಷಿಯನ್ಸಿ ವಿಲ್ ರೆಡ್ಯೂಸ್ ಅನ್ನೋದಕ್ಕೆ, ನಾವು ಆ ಒಂದು ವೆಹಿಕಲ್ ನ ಪಾರ್ಟ್ಸ್ ಎಂಜಿನ್ ನ ಮಾಡಿಫೈ ಮಾಡಬೇಕಾಗತ್ತೆ. ಸೊ ಹೆಂಗೆ ಮಾಡಿಫೈ ಮಾಡಬೇಕು ಅಂದ್ರೆ, ನಮ್ಮ ಈ ಬಯೋಫ್ಯೂಯಲ್ಗೆ ಅದು ವರ್ಕ್ ಆಗಬೇಕು, ಅದಕ್ಕೆ ತಕ್ಕಂತೆ ಅದು ಕಾರ್ಯನಿರ್ವಹಿಸಬೇಕು. ಸೊ ಈ ಒಂದು ಟೆಕ್ನಾಲಜಿ ನಾವು ಇಂಪ್ರೂವ್ ಮಾಡ್ಕೊಂಡ್ರೆ ಆಗ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಮಾಡಬಹುದು ಅಲ್ವಾ, ಅದರ ಸಾಮರ್ಥ್ಯ ಕೂಡ ಇನ್ಕ್ರೀಸ್ ಮಾಡಬಹುದು. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್, ಸಿ ಸರ್, ಸಿ ಇಸ್ ದ ರೈಟ್ ಆನ್ಸರ್. ಸರ್, ಯುನೆಸ್ಕೋ ಅವಾರ್ಡ್, ಏಷ್ಯಾ ಪೆಸಿಫಿಕ್ ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಈ ಮೂರಕ್ಕೆ. ಓಕೆ, ಇದಕ್ಕಲ್ಲ. ಒಂದು ದೆಹಲಿಯ ಸುಂದರ್ ನರ್ಸರಿ, ಸುಂದರ್ ಬನ್ ನರ್ಸರಿ ಅಂತಿದೆ, ಕೇರಳದ ಗುರುವಾಯೂರ್ ದೇವಸ್ಥಾನದ ಹತ್ರ, ಅಮರ್ ಸಿಂಗ್ ಕಾಲೇಜ್, ಕಾಶ್ಮೀರ. ಯಾಕೆ ಸರ್ ಏನದು ಅವಾರ್ಡು ಅಂತ ತೋರಿಸ್ತೀನಿ ಬನ್ನಿ. ಏನಂದ್ರೆ, ಈಗ ಯುನೆಸ್ಕೋಸ್ ಇಂದ ವರ್ಲ್ಡ್ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಶನ್ ಪ್ರೋಗ್ರಾಮ್ ಇದೆ, ನಿಮ್ಗೆ ಗೊತ್ತಿದೆ. ವರ್ಲ್ಡ್ ಕಲ್ಚರಲ್ ಹೆರಿಟೇಜ್ ನ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೊ ಬರಬೇಕು, ನಮ್ಮ ಒಂದು ಇದನ್ನ. ಸೊ ಯಾರು ಚೆನ್ನಾಗಿ ಅದನ್ನ ಮಾಡಿದ್ದಾರೆ, ಸಕ್ಸಸ್ಫುಲಿ ಅದನ್ನ ರಿಸ್ಟೋರ್ ಮಾಡಿದ್ದಾರೆ, ಕನ್ಸರ್ವ್ ಮಾಡಿದ್ದಾರೆ, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ, ಅಂತ ಆಗಿರ್ತಕ್ಕಂತಹ ಒಂದು ಜಾಗಗಳಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವುದೊಂದು ಪ್ರಶಸ್ತಿ ಸರ್? ಸುಂದರ್ ನರ್ಸರಿ ದೆಹಲಿ ಅವ್ರಿಗೆ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಅಂತ ಪ್ರಶಸ್ತಿ ಸಿಕ್ಕಿದೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಅಡಿಲಿ. ಅಮರ್ ಸಿಂಗ್ ಕಾಲೇಜ್ ಕಾಶ್ಮೀರ್, 1919 ಮಹಾರಾಜ ಪ್ರತಾಪ್ ಸಿಂಗ್ ಸ್ಥಾಪನೆ ಮಾಡಿದ್ದದು, ಅದಕ್ಕೆ ಅವಾರ್ಡ್ ಆಫ್ ಮೆರಿಟ್ ಅಂತ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಯುನೆಸ್ಕೋ ಅವರಿಂದ. ಇನ್ನೊಂದು ಕೋತಂಬಲಂ ಆಫ್ ಗುರುವಾಯೂರ್ ಟೆಂಪಲ್, ಓಕೆ, ಇದು ಕೂಡ ಅವಾರ್ಡ್ ಆಫ್ ಡಿಸ್ಟಿಂಕ್ಷನ್ ಅಂತ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಸೊ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಅಲ್ಲಿ ನಮ್ಮ ರಾಷ್ಟ್ರದಲ್ಲಿ ಇಷ್ಟು ಪ್ರಶಸ್ತಿ ಸಿಕ್ಕಿದೆ. ಯಾವ ಯಾವ ಪ್ರಶಸ್ತಿ ಯಾವುದೇ ಸಿಕ್ಕಿದೆ, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಎಸ್, ವೆರಿ ಗುಡ್. ಕಮಾನ್, ನೆಕ್ಸ್ಟ್ ಕ್ವಶನ್ ಬನ್ನಿ, ಬೇಗ ಬೇಗ ಮುಗಿಸೋಣ. ಓಕೆ, ದೇರ್ ಆರ್ ಲಾಟ್ ಆಫ್ ಕ್ವಶನ್ಸ್, ತುಂಬಾ ಕ್ವಶನ್ಸ್ ಇದೆ. ಲೀಸನ್ ಆಫ್ ಮೆರಿಟ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದನ್ನು ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸ್ಥಾಪಿಸಿದರು. ಇತರ ರಾಷ್ಟ್ರಗಳ ನಾಗರಿಕರಿಗೆ ನೀಡಲು ಮೊದಲ US ಪದಕ ಇದು. ಯಾವುದು ತಪ್ಪಾಗಿದೆ? ಐ ಆಮ್ ಆಸ್ಕಿಂಗ್ ರಾಂಗ್ ಆನ್ಸರ್ ಸರ್. ಯಾವುದು ತಪ್ಪಾಗಿದೆ ಕೇಳಿರೋದು? ತಪ್ಪಾಗಿದೆ, ವಿಚ್ ಇಸ್ ದ ರಾಂಗ್ ಆನ್ಸರ್? ಎಸ್, ವೆರಿ ಗುಡ್, ಹರ್ಷಿತ್ ಅವರೇ, ಮೋದಿ ಓನ್ ದಿಸ್ ಅವಾರ್ಡ್. ಎಸ್, ಪ್ರಧಾನಮಂತ್ರಿ ಮೋದಿ ಅವರಿಗೆ ಈ ಅವಾರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ನ್ಯೂಸ್ ಅಲ್ಲಿದೆ. ಸೊ ಇದನ್ನ ಸ್ಥಾಪನೆ ಮಾಡಿದ್ದೆ ಅದು, ಲೀಸನ್ ಆಫ್ ಮೆರಿಟ್ ಅವಾರ್ಡ್ನ. ಯಾರು ಕೊಡೋದು ಇದು ಅವಾರ್ಡು? ವಿಚ್ ಇಸ್ ಇನ್ ಕರೆಕ್ಟ್ ಹಿಯರ್, ಯಾವುದು ತಪ್ಪಾಗಿರ್ತಕ್ಕಂಥ ಆಪ್ಷನ್? ಎಸ್, ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು, ಆನ್ಸರ್ ಮಾಡಿ.
ವಿಚ್ ಇಸ್ ಇನ್ಕರೆಕ್ಟ್. ಎಸ್ ಕಮೆಂಟ್ ಮಾಡಿ, ಬೇಗ ಬೇಗ ಮಾಡಿ. ಎಸ್ ದ ರೈಟ್ ಆನ್ಸರ್ ಒಂದು. ಯಾರು ಒಂದ್ ಅಂತ ಹಾಕಿರೋದು? ರಂಗಮ್ಮ ಅವರು ಒಂದ್ ಅಂತ ಹಾಕಿದ್ದಾರೆ. ರಂಗಮ್ಮ ರಂಗಮ್ಮ, ವೆರಿ ಗುಡ್, ಒನ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ದಿಸ್ ಇಸ್ ತಪ್ಪು. ಬರಾಕ್ ಒಬಾಮಾ ಸ್ಥಾಪನೆ ಮಾಡಿಲ್ಲ ಸರ್ ಇದನ್ನ ಸ್ಥಾಪನೆ ಮಾಡಿದ್ದು ಯಾರು? ಬರಾಕ್ ಒಬಾಮಾ ಅಲ್ಲ. ಎ ಇಸ್ ದ ರೈಟ್ ಆನ್ಸರ್. ಹಂಗಾರೆ ಇದ್ ಕರೆಕ್ಟ್. ಇದು ಇದು ಕರೆಕ್ಟ್. ಯಾಕಂದ್ರೆ ಲೀಜರ್ ಆಫ್ ಮೆರಿಟ್ ಅಂತಕ್ಕಂಥದ್ದು ಯು ಎಸ್ ಮಿಲಿಟರಿ ಅವಾರ್ಡ್ ಸರ್. ದಯವಿಟ್ಟು ಗಮನ ಇಟ್ಕೇಳಿ, ಇದು ಯು ಎಸ್ ಮಿಲಿಟರಿ ಅವಾರ್ಡ್. ಬರೀ ಮಿಲಿಟರಿ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರು, ಹೊರದೇಶದ ಮಿಲಿಟರಿ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರು. ದಿಸ್ ಇಸ್ ದ ಫಸ್ಟ್ ಟೈಮ್ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಸಿಟಿಸನ್ಸ್ಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಬೇರೆ ಸಿಟಿಸನ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. 1942ರಲ್ಲಿ ಫಾರ್ಮರ್ ಯು ಎಸ್ ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದನ್ನ ಮೊದಲು ಯು ಎಸ್ ಮಿಲಿಟರಿ ಅವರಿಗೆ ರ್ಯಾಂಕ್ ಬೇಸಿಸ್ ಮೇಲೆ ಕೊಡ್ತಾ ಇದ್ರು ಸರ್ ಇದನ್ನ. ಬಟ್ ಮಿಲಿಟರಿ ಕಾರ್ಯನಿರ್ವಹಿಸತಕ್ಕಂತ ಹೊರದೇಶದವ್ರಿಗೂ ಕೂಡ ಕೊಡ್ತಾ ಇದ್ರು. ಆದ್ರೆ ಸರ್, ಆದ್ರೆ ಇದನ್ನ ಇವಾಗ ಈ ವರ್ಷ ಬೇರೆ ಬೇರೆ ಸಿಟಿಸನ್ಸ್ಗೂ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಟ್ರಂಪ್ ಅವರು ಈ ವರ್ಷ ಭಾರತದ ಪ್ರಧಾನಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಭಾರತೀಯರಿಗೆ ಯಾವಾಗ ಸಿಕ್ಕಿತ್ತಿದು? ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವ್ರಿಗೆ ಸಿಕ್ಕಿತ್ತು 1950ರಲ್ಲಿ. ಸತ್ಯನಾಥ್ ಮಲ್ಲಣ್ಣ ಶ್ರೀನಾಗೇಶ್ ಅವ್ರಿಗೆ ಸಿಕ್ಕಿತ್ತು. ಓಕೆ, ಇವಾಗ ಭಾರತದ ಪ್ರಧಾನಮಂತ್ರಿಗೆ ಸಿಕ್ಕಿದೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೀವು ಓದಿರ್ತೀರಾ ಸರ್, ರೀಜನ್ ಆಫ್ ಮೆರಿಟ್ ಸಿಕ್ಬಿಡ್ತು ಅಂತ ಓದಿರ್ತೀರಾ. ಬಟ್ ಅದು ಸ್ಥಾಪನೆ ಮಾಡಿದ್ದಾರು, ಅದನ್ನ ಯಾರು ಕೊಡ್ತಾ ಇದ್ರು, ಇವಾಗ ಯಾರು ಕೊಡ್ತಾ ಇದಾರೆ, ಇವೆಲ್ಲ ಕೂಡ ಇಂಪಾರ್ಟೆಂಟು. ನಿಮಗೆ ಯಾರು ಕೊಟ್ಟರು ಅಂತ ಎಕ್ಸಾಮ್ ಅಲ್ಲಿ ಕೇಳಿ, ನಿಮಗೆ ತುಂಬ ಲೋವರ್ ಎಕ್ಸಾಮ್, ಲೋವರ್ ಅಂದ್ರೆ ಗ್ರೂಪ್ ಸಿ ಗ್ರೂಪ್ ಡಿ ಕೇಳ್ಬೋದು. ಬಟ್ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ಆಪ್ಷನ್ಗಳನ್ನು ಸೇರಿಸ್ತಾನೆ. ಕೇಳ್ಬೋದು ಭಾರತೀಯ, ನಿಮ್ಗೆ ಹಿಂಗೆ ಕೇಳ್ಬೋದಲ್ವ, ಲೀಜನ್ ಆಫ್ ಮೆರಿಟ್ ಭಾರತೀಯರಿಗೆ ಮೊದಲ ಬಾರಿ ಸಿಕ್ಕಿತ್ತ ಅಂತ ಕೇಳ್ಬೋದು. ಎಸ್ ಅಂತ ಹಾಕಿದ್ರೆ ತಪ್ಪು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪಗೆ ಸಿಕ್ಕಿದೆ. ಸತ್ಯವಂತ್ ಮಲ್ಲಣ್ಣ ಶ್ರೀನಾಗೇಶ್ ಅವ್ರು ಸಿಕ್ಕಿದೆ. ಎಸ್ ಕಮಾನ್. ಎಸ್ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಅಂಡ್ ಚೇಂಜ್ ಏನಿದೆ, ವನ್ಯಜೀವಿ ಸಂರಕ್ಷಣಾ ಸೊಸೈಟಿ, ವರ್ಲ್ಡ್ ಕನ್ವರ್ಜೇಷನ್ ಸೊಸೈಟಿ ಏನಿದೆ, ಜೊತೆಗೆ ಭಾರತವು ಈ ಕೆಳಗಿನ ಯಾವ ಜಾತಿಗಳ ಸಂರಕ್ಷಣೆಗಾಗಿ ಫೈರ್ ಫ್ಲೈ ಬರ್ಡ್ ಡೈವರ್ಟರ್ಸ್ ಎಂಬ ವಿಶಿಷ್ಟ ಉಪಕ್ರಮ ತಂದಿದೆ. ವೆರಿ ಇಂಪಾರ್ಟೆಂಟ್ ಇದು. ಫೈರ್ ಫ್ಲೈ ಬರ್ಡ್ ಡೈವರ್ಟರ್ಸ್ ಅಂದ್ರೆ ಏನು, ಯಾವುದಕ್ಕೋಸ್ಕರ ತಂದಿದೆ ಇದನ್ನು ಉಪಕ್ರಮನ? ಕೆಂಪು ತಲೆ ಅರಣ್ಯ ದುರಕ್ಷಿಸಕ, ಗ್ಯಾಂಜೆಟಿನ್ ಡಾಲ್ಫಿನ, ಗ್ರೇಟ್ ಇಂಡಿಯನ್ ಬಸ್ಟರ್ಡ, ಭಾರತೀಯ ಪ್ಯಾಂಗೋಲಿಂಗ. ಕಮಾನ್. ಎಸ್ ಎಸ್ ವೆರಿ ಗುಡ್ ಸರ್, ವೆರಿ ಗುಡ್. ರಾಧಾ ಅವರೇ ವೆರಿ ಗುಡ್, ಅಶ್ವಿನಿ ಅವರೇ ವೆರಿ ಗುಡ್, ಸೀಮಾ ಅವರೇ ವೆರಿ ಗುಡ್, ಹರ್ಷಿತಾ ವೆರಿ ಗುಡ್. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ರಕ್ಷಣೆ ಮಾಡೋಕ್ಕೋಸ್ಕರ, ಎಸ್ಪೆಷಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗೋಸ್ಕರ ಫೈರ್ ಫ್ಲೈ ಬರ್ಡ್ ಡೈವರ್ಟರ್ಸ್. ಓಕೆ, ಏನಿದು ಇಲ್ಲಿ ನೋಡಿ, ಹೈ ಟೆನ್ಷನ್ ವೈರ್ ಹೋಗ್ತಾ ಇರುತ್ತೆ ಸರ್. ಸರ್ ಯಾಕೆ ಸರ್ ಇಂಡಿಯನ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗೆ ಅಂದ್ರೆ ಸರ್, ಅದು ಪ್ರಪಂಚದಲ್ಲಿ ನಮ್ಗೆ ಜಾಸ್ತಿಯಾಗಿ ಅದರ ಒಂದು ಸಂತಾನನೇ ಇಲ್ಲ. ಓಕೆ, ಸಂತಾನನೇ ಇಲ್ಲ. ಯೂಶಲಿ ಹೈ ಟೆನ್ಷನ್ ವೈರ್ಗಳ ಕಡೆ ಎಸ್ಪೆಷಲಿ ಗುಜರಾತ್ ಮತ್ತೆ ರಾಜಸ್ಥಾನ, ಯಾಕಂದ್ರೆ ಅದು ವಲಸೆ ಬಂದು ನೆಲೆಸ್ತಕ್ಕಂಥದ್ದು ಅದೇ ಜಾಗದಲ್ಲಿ ತುಂಬಾ. ಅಲ್ಲಿ ಈ ಒಂದು ಅನ್ನೋಯಿಂಗ್ಲಿ ಹೈ ಟೆನ್ಷನ್ ವೈರ್ ಡಿಕ್ಕಿ ಹೊಡೆದು ಸತ್ತೋಗ್ತಾ ಇದಾವೆ. ಯಾಕೆ ಸಹಿತಾ ಇದಾವೆ? ಈಗ ವರ್ಲ್ಡ್ ವೈಡ್ ಬರೀ 150 ಬರ್ಡ್ಸ್ ಮಾತ್ರ ಇರೋದಷ್ಟೇ ಇನ್ ದ ವೈಲ್ಡ್ ವರ್ಲ್ಡ್ ಅಲ್ಲಿ ನಮಗೆ 150 ಮಾತ್ರ ಸಿಗ್ತಾ ಇದೆಯಂತೆ. ಸೊ ಇದನ್ನ ರಕ್ಷಣೆ ಮಾಡ್ಬೇಕಂತೇಳಿ ಫೈರ್ ಫ್ಲೈ ಬರ್ಡ್ಸ್ ನ ಡೈವರ್ಟರ್ಸ್ ನ ಹಾಕಿದೀವಿ ಸರ್. ಸರ್ ಹೆಂಗಿದೆ ನೋಡಿ, ಇದು ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಈ ರೀತಿಯ ಒಂದು ಮಿಣಮಿಣ ಅಂತಕ್ಕಂಥದ್ನ ನೇತಾಕಿರ್ತಾರೆ. ದೂರ 50 ಮೀಟರ್ ದೂರದಿಂದನೇ ಪಕ್ಷಿ ಹಾರಾಡ್ಕೊಂಡ್ ಬರ್ಬೇಕಾರೆ ಅದಕ್ಕೆ ಒಂದ್ ರೀತಿ ಕಣ್ಣು ಒಡಿಯುತ್ತೆ. ಇದು ಕಣ್ಣು ಒಡಿಯುತ್ತೆ, ಒಂದ್ ರೀತಿ ಫ್ಲಾಶ್ ಟೈಪ್ ಆಗುತ್ತೆ. ಈ ಫ್ಲಾಶ್ ಟೈಪ್ ಆದಾಗ ಏನಾಗುತ್ತೆ, ಅದಕ್ಕೆ ಐಡೆಂಟಿಫೈ ಆಗುತ್ತೆ, ಓಕೆ ಅಲ್ಲಿ ಏನೇ ಇದೆ ಆ ಕಡೆ ಹೋಗ್ಬಾರ್ದು, ತನ್ನ ಒಂದು ಡೈ ರೂಟ್ ನ ಡೈವರ್ಟ್ ಮಾಡ್ಕೊಳುತ್ತೆ. ಇದು ನೈಟ್ ಅಲ್ಲೂ ವರ್ಕ್ ಆಗುತ್ತೆ, ಡೇಲೂ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ? ಫೈರ್ ಫ್ಲೈ ಬರ್ಡ್ ಡೈವರ್ಟರ್ಸ್ ಎನ್ವೈರನ್ಮೆಂಟಲ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ಎಸ್ ವೆರಿ ಗುಡ್, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಎಸ್ ಕಮಾನ್. ಎಸ್ ವೆರಿ ಗುಡ್ ಹರ್ಷಿತಾ ಅವರೇ. ಎಸ್ IUCN ಲಿಸ್ಟ್ ಅಲ್ಲಿ ಎಸ್ ಎಂಡೇಂಜರ್.
ಗೊತ್ತಲ್ಲ ಮೊನ್ನೆ ಮೊನ್ನೆ ನಡೆದಿತ್ತಲ್ಲ ಮೊನ್ನೆ ಮೊನ್ನೆ ನಡೆದಿತ್ತಲ್ಲ ಕಾಪ್ 20 ಎಷ್ಟು ಅದು ಬನ್ನಿ ಈ ಕ್ವೆಶ್ಚನ್ ಬನ್ನಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ 1877 ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಸ್ಥಾಪನೆ ಮಾಡಿದ್ರು ಆಲಿಗ್ರಹ ಮುಸ್ಲಿಂ ವಿಶ್ವವಿದ್ಯಾಲಯ ಅಂತ ಇದನ್ನ ಕರೀತಾರೆ ಆಮೇಲಿಂದ ಓಕೆ ಇದು ಯಾವ ಹೇಳಿಕೆ ಕರೆಕ್ಟ್ ಯಾಕೆ ಹೇಳ್ತೀನಿ ಈ ಕ್ವೆಶ್ಚನ್ ಯಾಕೆ ತಗೊಂಡೆ ಅಂತ ಹೇಳ್ತೀನಿ ಒನ್ ಓನ್ಲಿ ಟೂ ಓನ್ಲಿ ಬೋತ್ ಆರ್ ಕರೆಕ್ಟ್ ಬೋತ್ ಆರ್ ರಾಂಗ್ ಎಸ್ ಸರ್ ವೆರಿ ಗುಡ್ ಸರ್ ಸಿ ಈಸ್ ಪಕ್ಕಾ ಎಸ್ ಸಿ ಈಸ್ ಪಕ್ಕಾ ಬೋತ್ ಆರ್ ಕರೆಕ್ಟ್ ಸರ್ ಯಾಕೆ ಇದನ್ನು ತಗೊಂಡಿದ್ದು ಹೇಳ್ತೀರಾ ಯಾರು ಹೇಳ್ತೀರಾ ಯಾಕೆ ತಗೊಂಡಿದ್ದು ಕ್ವೆಶ್ಚನ್ ಏನಕ್ಕೆ ಬಂತು ಹೇಳಿ ಕ್ವೆಶ್ಚನ್ ಯಾಕೆ ಬಂತು ಎಸ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವೆಶ್ಚನ್ ಏನಕ್ಕೆ ಉತ್ಪತ್ತಿ ಆಯ್ತಿದು ಸರ್ ಈಗ ಮೊದಲು ಇದು ಸರ್ ಸೈಯದ್ ಅಹಮದ್ ಖಾನ್ ಅವರು ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ಸ್ಥಾಪನೆ ಮಾಡಿರ್ತಾರೆ ಅಲ್ವಾ ಆಮೇಲೆ ಸರ್ ಇದು 1920 ರಲ್ಲಿ ಇಟ್ ಇಸ್ ಟ್ರಾನ್ಸ್ಫಾರ್ಮ್ ಟು ಆಲಿಗ್ರಾಫ್ ಮುಸ್ಲಿಂ ಯೂನಿವರ್ಸಿಟಿ ಆಗುತ್ತೆ ಇದು 1920 ಈಗ 2020 ಅಲ್ಲಿ ಇದೀವಿ ಅಲ್ವಾ ಸೊ ಆಲ್ಮೋಸ್ಟ್ 100 ಇಯರ್ಸ್ ಆಗಿದೆ ಕಂಪ್ಲೀಟ್ ಆಗಿದೆ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ಸೆಲೆಬ್ರೇಟ್ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇದಕ್ಕೆ ಪೋಸ್ಟಲ್ ಸ್ಟ್ಯಾಂಪ್ ಕೂಡ ಅವರು ಇನಾಗರೇಟ್ ಕೊಟ್ಟಿದ್ದು ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಸೊ 100 ವರ್ಷ ಆಗಿದೆ ಅಗೇನ್ ಇಟ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಇನ್ ದ ಎಕ್ಸಾಮ್ ಯಾಕೆ ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಎಲ್ಲಿದ್ರು ಏನ್ ಚಳವಳಿ ಭಾಗವಹಿಸಿದ್ರು ಇವೆಲ್ಲ ಹಿಸ್ಟ್ರಿ ನೀವು ಓದಬೇಕಾಗುತ್ತೆ ಹಿಂಗೆ ಕ್ವೆಶ್ಚನ್ ಕೇಳದ್ ನಿಮ್ಗೆ ಸುಮ್ಮನೆ ಹಿಸ್ಟ್ರಿಯಿಂದ ಏನೋ ಕೇಳಲ್ಲ ಆ ವರ್ಷ ಏನ್ ಕರೆಂಟ್ ಅಫೇರ್ ಇದೆ ಸೊ ಅದನ್ನ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟಾಟಿಕ್ ಪೋರ್ಷನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅರ್ಥ ಆಯ್ತಲ್ಲ ಕೇಳಬಹುದು ಇದನ್ ಡೈರೆಕ್ಟ್ ಕ್ವೆಶ್ಚನ್ ಎಫ್ ಡಿ ಎಸ್ ಡಿ ಅಲ್ಲಿ ಕೇಳಬಹುದು ಯಾವ ವರ್ಷದಲ್ಲಿ ಆಲಿಗ್ರಾ ಮುಸ್ಲಿಂ ಯೂನಿವರ್ಸಿಟಿ ಅಂತ ಆಯ್ತು ಯಾವುದು ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಯಾವ ವರ್ಷದಲ್ಲಿ ಆಯ್ತು ಅಂತ ಕೇಳಬಹುದು ಎಸ್ ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಬನ್ನಿ ಅಣಕು ಮೊಟ್ಟೆ ಮಾಕ್ ಎಗ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದನ್ನು ಅತ್ಯಂತ ಸರಳವಾದ ಕೃಷಿ ಆಧಾರಿತ ಬೆಳೆ ಪ್ರೋಟೀನ್ಗಳಿಂದ ಅಭಿವೃದ್ಧಿಪಡಿಸಲಾಗಿದೆ ಇದು ನಿಜವಾದ ಮೊಟ್ಟೆಯಂತೆ ಹೋಲುತ್ತದೆ ಮತ್ತು ಪೋಲ್ಟ್ರಿ ಪೌಷ್ಟಿಕಾಂಶದಲ್ಲಿ ಕೋಳಿ ಮೊಟ್ಟೆಗಳಿಗೆ ಬಹಳ ಹತ್ತಿರದಲ್ಲಿದೆ ವಿಚ್ ಇಸ್ ದ ರೈಟ್ ಆನ್ಸರ್ ಸರ್ ಮಾಕ್ ಎಗ್ ನಾನು ನಿಮ್ಗೆ ನೆನಪಿರಬೇಕು ಲಾಸ್ಟ್ ಮಂತ್ ನಾನು ಮೀಟ್ ಬಗ್ಗೆ ಡಿಸ್ಕಸ್ ಮಾಡಿದೆ ಅಲ್ವಾ ಮೀಟ್ ಎಲ್ಲಿ ಫಸ್ಟ್ ಮಾಡಿದ್ದು ಮೀಟ್ ಕಮೆಂಟ್ ಮಾಡ್ತೀರಾ ಆರ್ಟಿಫಿಷಿಯಲ್ ಮೀಟ್ ಲ್ಯಾಬ್ ಮೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಲಾಸ್ಟ್ ಮಂತ್ ಅನ್ಕೋತೀನಿ ಲಾಸ್ಟ್ 2-3 ವೀಕ್ಸ್ ಬ್ಯಾಕ್ ನೆನಪಿದ್ಯಾ ಎಸ್ ವೆರಿ ಗುಡ್ ಎಸ್ ವೆರಿ ಗುಡ್ ವೆರಿ ಗುಡ್ IIT ಡೆಲ್ಲಿ ವೆರಿ ಗುಡ್ ಹರ್ಷಿತಾ ಅವರು ವೆರಿ ಗುಡ್ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್ ಸರ್ ಇದು ಮಾಕ್ ಎಗ್ ಅಥವಾ ಅಣುಕು ಮೊಟ್ಟೆ ಅಂದ್ರೆ ಏನು ಅಂದ್ರೆ ಯಾರು ಮೊಟ್ಟೆಗಳು ತಿನ್ನಲ್ಲ ತುಂಬಾ ಜನ ವೆಜಿಟೇರಿಯನ್ಸ್ ಇರ್ತೀರಾ ಸೊ ಅವ್ರಿಗೆ ಇದೇ ರೀತಿ ಇರಬೇಕು ಇದೇ ರೀತಿ ಮೊಟ್ಟೆ ರೀತಿನೇ ಇರಬೇಕು ಅದೇ ಪೌಷ್ಟಿಕಾಂಶ ಅದರಲ್ಲಿ ಏನ್ ಪೌಷ್ಟಿಕಾಂಶ ಅದೇ ಇರಬೇಕು ಅಂತೇಳಿ ಸಸ್ಯಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಮಿನರಲ್ಸ್ ನ್ಯೂಟ್ರಿಷಿಯನ್ಸ್ ಗಳನ್ನ ತೆಗೆದು ಮೊಟ್ಟೆ ರೀತಿನೇ ಮಾಡಿದ್ದಾರೆ ಸರ್ ಟೇಸ್ಟ್ ಕೂಡ ಟೇಸ್ಟ್ ವೈಸ್ ಕೂಡ ನಿಮ್ಗೆ ಎಗ್ ತರನೇ ಇರುತ್ತಂತೆ ಟೇಸ್ಟ್ ವೈಸ್ ಕೂಡ ಟೇಸ್ಟ್ ವೈಸ್ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಪೋಷಕಾಂಶ ಆಗಿರ್ಬೋದು ಎಗ್ ತರನೇ ಇರುತ್ತೆ ಇದು ಸಸ್ಯಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ವೆಜಿಟೇರಿಯನ್ ಎಗ್ ಅಂತ ಅದಕ್ಕೆ ಇದು ಮಾಕ್ ಎಗ್ ಅಣುಕು ಮೊಟ್ಟೆ ಅಂತ ಕರೀತಾರೆ ಓಕೆ ಯು ಆರ್ ಪ್ಯೂರ್ ವೆಜಿಟೇರಿಯನ್ ಎಸ್ ಎಸ್ ಕಲ್ಚರ್ಡ್ ಮೀಟ್ ವೆರಿ ಗುಡ್ ಮುನಾರ್ ಪಾಷಾ ಅವರು ಮುನಾರ್ ಕಲ್ಚರ್ಡ್ ಮೀಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಹೇಳಿದ್ದೆ ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಅಲ್ಲಿ ಕಲ್ಚರ್ ಮೀಟ್ ಲ್ಯಾಬೊರೇಟರಿ ಮೀಟ್ ಎಲ್ಲಿ ಫಸ್ಟ್ ಅದನ್ನ ಡೆವಲಪ್ ಮಾಡಿದ್ದು ಲಾಸ್ಟ್ ಮಂತ್ ನಾನು ಕೇಳಿದ್ದೆ ನಿಮ್ಗೆ ಕರೆಂಟ್ ಅಫೇರ್ ಅಲ್ಲಿ ಇತ್ತು ಕೂಡ ಎಲ್ಲಿ ಯಾವ ಒಂದು ಲ್ಯಾಬೊರೇಟರಿ ಮಾಡಿದ್ರು ಕಮೆಂಟ್ ಮಾಡ್ತೀರಾ ಕಲ್ಚರ್ಡ್ ಮೀಟ್ ವೆರಿ ಗುಡ್ ಕಮೆಂಟ್ ಮಾಡಿ ಎಸ್ ಎಸ್ ಕಲ್ಚರ್ಡ್ ಮೀಟ್ ಎಲ್ಲಿ ಬರ್ತೀನಿ ಈ ಕ್ವೆಶನ್ ಆನ್ಸರ್ ಬರ್ತೀನಿ ಕಲ್ಚರ್ಡ್ ಮೀಟ್ ಲ್ಯಾಬೊರೇಟರಿ ಮಾಂಸದ ಬಗ್ಗೆ ಹೇಳಿ ಇದು ಮೊಟ್ಟೆ ಇದು ವೆಜಿಟೇರಿಯನ್ ಮೊಟ್ಟೆ ಇದು ಜಪಾನಲ್ಲಿ ಓಕೆ ಇದು ಮಾಕ್ ಎಗ್ ಓಕೆ ಕಲ್ಚರ್ಡ್ ಎಗ್ ಅಂತ ಇದೇನಿದೆ ಮಾಕ್ ಎಗ್ ಇದು ನಾವು ವೆಜಿಟೇರಿಯನ್ ಇಂದ ಮಾಡಿರ್ತಕ್ಕಂಥದ್ದು IIT ದೆಹಲಿ ಓನ್ ಅಂಡ್ ಇನ್ನೋವೇಷನ್ ಕಂಟೆಸ್ಟ್ ಓಕೆ
ಅಂಡರ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ನೋಡಿ ಇಟ್ ಈಸ್ ಅ ಮಾಕ್ ಎಗ್ ಅಂದ್ರೆ ಪ್ಲಾಂಟ್ ಬೇಸ್ಡ್ ಎಗ್ ಅದು ಓಕೆ ಯಾರು ವೆಜಿಟೇರಿಯನ್ ಇರ್ತಾರೆ ಸೊ ಅವ್ರಿಗೆ ಆ ಮೊಟ್ಟೆ ತಿನ್ನಕ್ಕಾಗಲಿ ಅಂದ್ರೆ ಈ ಮೊಟ್ಟೆ ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಮೊಟ್ಟೆ ತಿನ್ಬಹುದು ಈ ಮೊಟ್ಟೆ ತಿನ್ನಿ ನಿಮಗೆ ವೆಜಿಟೇರಿಯನ್ ಮೊಟ್ಟೆ ಇದು ಇದರಲ್ಲಿ ನಿಮಗೆ ಅದೇ ರೀತಿಯಾದ ಡಯಟಿಕ್ ಸ್ಪೆಸಿಫಿಕ್ ಹೆಲ್ತ್ ಇರುತ್ತೆ ವೆಗನ್ ಅಂಡ್ ವೆಜಿಟೇರಿಯನ್ ಪೀಪಲ್ಗೆ ಹೆಲ್ಪ್ ಆಗುತ್ತೆ ವೆಜಿಟೇರಿಯನ್ ಪೀಪಲ್ಗೆ ಹೆಲ್ಪ್ ಆಗುತ್ತೆ ಈ ಕಲ್ಚರ್ಡ್ ಮೀಟು ವೆಜಿಟೇರಿಯನ್ ಎಗ್ ಎಲ್ಲ ವೆಜಿಟೇರಿಯನ್ ಎಲ್ಲ ವೆಜಿಟೇರಿಯನ್ ಮಾಡಿದ್ರೆ ಸ್ನೇಹಿತರೆ ಸೊ ಎಲ್ಲ ವೆಜಿಟೇರಿಯನ್ ಮಾಡಿದ್ರೆ ಹಾಗಾದ್ರೆ ನನಗೆ ಇಲ್ಲಿ ಕ್ವಶನ್ ಉದ್ಭವ ಆಗೋದು ಅಂದ್ರೆ ಇಟ್ಸ್ ನನ್ನ ಒಂದು ಅನಿಸಿಕೆ ನನಗೆ ಕ್ವಶನ್ ಉದ್ಭವ ಅಂದ್ರೆ ಮಾಂಸ ಇಲ್ಲದ ಮನುಷ್ಯನ ಮಾಡೋಕ್ಕಾಗುತ್ತೆ ಹಾಗಾದ್ರೆ ಇಸ್ ಇಟ್ ಪಾಸಿಬಲ್ ಮಾಂಸ ಇಲ್ಲದ ಮನುಷ್ಯ ಅಂದ ತಕ್ಷಣ ನೀವು ರೋಬೋಗೆ ಹೋಗ್ಬೇಡಿ ರೋಬೋ ಇಸ್ ಡಿಫ್ರೆಂಟ್ ರೋಬೋ ಇಸ್ ಡಿಫ್ರೆಂಟ್ ಮಾಂಸ ಇಲ್ಲದ ಮನುಷ್ಯನ ಮಾಡಬೇಕಾಗತ್ತೆ ಬರೀ ನೆಕ್ಸ್ಟ್ ಬನ್ನಿ ಆಹಾರ ಬಲವರ್ಧನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಓಕೆ ಪಾಸ್ಟಾಗಳು ನೂಡಲ್ಸ್ ನಂತಹ ಪ್ಯಾಕ್ ಮಾಡಿದ ಆಹಾರಗಳನ್ನು ಕಡ್ಡಾಯವಾಗಿ ಬಲಪಡಿಸಬೇಕು ಎರಡನೇದು ಕೊಬ್ಬು ಉಪ್ಪು ಮತ್ತು ಸಕ್ಕರೆ ಅಧಿಕವಾಗಿರುವ ಉತ್ಪನ್ನಗಳನ್ನು ಬಲವರ್ಧಿತ ಸಂಸ್ಕರಿಸಿದ ಆಹಾರ ವಿಭಾಗದಿಂದ ಹೊರಗಿಡಲಾಗುತ್ತದೆ ವಾಟ್ ಇಸ್ ಆಹಾರ ಬಲವರ್ಧನೆ ಅಂದ್ರೆ ಸರ್ ಫುಡ್ ಫೋರ್ಟಿಫಿಕೇಶನ್ ಅಂತ ಕರಿತೀವಿ ಫುಡ್ ಫೋರ್ಟಿಫಿಕೇಶನ್ ಗೊತ್ತಾ ಏನಿದು ಅಂತ ವಾಟ್ ಇಸ್ ಫುಡ್ ಫೋರ್ಟಿಫಿಕೇಶನ್ ಬಲಪಡಿಸುವುದು ಮೀನ್ಸ್ ಆನ್ಸರ್ ಮಾಡಿ ಸರ್ ತುಂಬಾ ಕಾಮಿಡಿ ಮಾಡ್ತೀರಪ್ಪ ಆನ್ಸರ್ ಆನ್ಸರ್ ಇಟ್ ಫೋರ್ಟಿಫೈಡ್ ಫುಡ್ ಅಂದ್ರೆ ಏನು ಸರ್ ವಾಟ್ ಇಸ್ ಫುಡ್ ಫೋರ್ಟಿಫಿಕೇಶನ್ ಅಂದ್ರೆ ಏನು ಸರ್ ಆಹಾರ ಬಲವರ್ಧನೆ ಅಂದ್ರೆ ಏನು ಎಸ್ ದ ರೈಟ್ ಆನ್ಸರ್ ಇಸ್ ಎಸ್ ದ ರೈಟ್ Yes, the right answer is B only. ಇಲ್ಲಿ ಕಡ್ಡಾಯ ಅಂತ ಸರ್ ಕಡ್ಡಾಯವಾಗಿ ಇದನ್ನ ನೋ ಸರ್ ಕಡ್ಡಾಯವಾಗಿ ಮಾಡೋ ರೀತಿ ಏನಿಲ್ಲ ಸರ್ ಕಡ್ಡಾಯವಾಗಿ ಕಂಪಲ್ಸರಿ ಇಲ್ಲ ಸರ್ ಸರ್ ಫುಡ್ ಫೋರ್ಟಿಫಿಕೇಶನ್ ಅಂದ್ರೆ ಇಷ್ಟೇ ಸರ್ ಈಗ ನೀವು ಅಕ್ಕಿ ಆಗಿರ್ಬೋದು ಪ್ಯಾಕ್ ಫುಡ್ ಅಕ್ಕಿ ಆಗಿರ್ಬೋದು ಬೇರೆ ಆಗಿರ್ಬೋದು ಯಾವುದೋ ಒಂದಾಗಿರ್ಬೋದು ಇಲ್ಲಿ ನೀವು ಫುಡ್ನ ನೀವು ಸಂಸ್ಕರಿಸಿ ಓಕೆ ಸಂಸ್ಕರಿಸಿ ಅದನ್ನ ಪ್ಯಾಕ್ ಮಾಡ್ತಿರಲ್ಲ ಈಗ ಎಷ್ಟೊಂದು ಫುಡ್ಗಳಲ್ಲಿ ಯಾವ್ದಾದ್ರು ಒಂದು ಎಲ್ಲಾ ರೀತಿಯಾದ ವೈಟಮಿನ್ಸ್ ಇರಲ್ಲ ಎಲ್ಲಾ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಇರಲ್ಲ ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಆಡೆಡ್ ನ್ಯೂಟ್ರಿಯೆಂಟ್ಸ್ ಹಾಕ್ತಿವಿ ಸೊ ಇದನ್ನ ಹಾಕಬಹುದು ಇದನ್ನ ಹಾಕ್ಬಹುದು ಇದನ್ನ ಫುಡ್ ಫೋರ್ಟಿಫಿಕೇಶನ್ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ಆದ ರೀತಿಯ ನೋಡಿ ರೈಸ್ ಫೋರ್ಟಿಫಿಕೈಡ್ ಇಂಟು 2019 ಏಕೆ B12 ಇಲ್ಲ ಅದರಲ್ಲಿ ಫೋಲಿಕ್ ಆಸಿಡ್ ಇಲ್ಲ ಸೊ ಹಿಂಗೆ ಎಡಿಬಲ್ ಆಯಿಲ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ನಮ್ಮ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನ್ ಹೇಳ್ತಾ ಇದೆ ಗೊತ್ತಾ ಸರ್ ಬಿಸ್ಕೆಟ್ ಆಗಿರ್ಬೋದು ಸೆರಲ್ಸ್ ಆಗಿರ್ಬೋದು ಬ್ರೆಡ್ ಫ್ರಕ್ಕಸ್ ಪಾಸ್ತಾ ನೂಡಲ್ಸ್ ಯಾವುದೇ ಆದ್ರೂ ಕೂಡ ಜ್ಯೂಸ್ಗೆ ನೀವು ಫೋರ್ಟಿಫೈಡ್ ಮಾಡಿ ಆದ್ರೆ ಇಟ್ ಇಸ್ ನಾಟ್ ಕಂಪಲ್ಸರಿ ಆದ್ರೆ ಇದು ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಸೆರಲ್ಯಾಕ್ ಅಂತ ಬರುತ್ತೆ ಅಲ್ವಾ ಸೆರಲ್ಯಾಕ್ ಬರುತ್ತೆ ಸರ್ ಅಲ್ಲಿ ಗ್ರೈನ್ಸ್ ಇರುತ್ತೆ ಜೊತೆಗೆ ಆಡೆಡ್ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಇದು ಯಾಕೆ ಇಂಪಾರ್ಟೆಂಟು ಅಂದ್ರೆ ಈ ಬೆಳೀತಕ್ಕಂತ ಮಕ್ಕಳಾಗಿರ್ಬೋದು ಅಥವಾ ಬೇರೆ ವಯೋವೃದ್ಧರ ಆಗಿರ್ಬೋದು ಅವ್ರಿಗೆ ಒಂದೇ ಆದ ಪದಾರ್ಥಗಳಲ್ಲಿ ಎಲ್ಲಾ ರೀತಿಯಾದ ನ್ಯೂಟ್ರಿಯೆಂಟ್ ಸಿಗಲ್ಲ ಇದನ್ನು ಮಾಡ್ಬೋದು ಆದ್ರೆ ಇದರಲ್ಲಿ ಫ್ಯಾಟ್ ಮತ್ತೆ ಹೈ ಫ್ಯಾಟ್ ಸಾಲ್ಟ್ ಶುಗರ್ ಇರತಕ್ಕಂಥದ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ ಇದು ನ್ಯೂಸ್ ಅಲ್ಲಿ ಇರೋದು ಓಕೆ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ ಏನ ಸಾಲ್ಟು ಫ್ಯಾಟು ಶುಗರು ಅದು ಜಾಸ್ತಿ ಇರಬಾರ್ದು ನೀವು ಏನೇ ಫುಡ್ ಫೋರ್ಟಿಫೈ ಮಾಡಿದ್ರು ಕೂಡ 15-30% ಮಾತ್ರ ಇರಬೇಕು ಆಸ್ ಪರ್ RDA ರೆಕಮೆಂಡೆಡ್ ಡಯಟರಿ ಅಲೋಯೆನ್ಸ್ ಪ್ರಕಾರ 15-30% ಮಾತ್ರ ಇರಬೇಕು ಸಿ ನಾನು ಈ ಕ್ವಶನ್ಸ್ ಗಳ ಏನಕ್ಕೆ ಹಿಂಗೆ ಈ ತರ ತಗೋತೀನಿ ಅಂದ್ರೆ ಸ್ನೇಹ ಸರ್ ಇದು ನಾನು ಬರೀ ಒಂದು ಎಕ್ಸಾಮ್ ಇಟ್ಕೊಂಡು ಪಾಯಿಂಟ್ ಆಫ್ ವ್ಯೂ ಇಂದ ಮಾಡ್ತಾ ಇಲ್ಲ ಕರೆಂಟ್ ಅಫೇರ್ಸ್ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ಯಾಕೆ ಡಿಸ್ಕಸ್ ಮಾಡ್ತಾನೆ ಅಂದ್ರೆ ಸಿಂಪಲ್ ಎಂತ ಕ್ವಶನ್ಸ್ ಇರುತ್ತೆ ಗೊತ್ತಾ ನೀವು ನಾಳೆ ಒಂದು ಅಧಿಕಾರಿಯಾಗಿ ಹೋಗ್ತೀರಾ ಅಲ್ವಾ ನಾಳೆ ಅಧಿಕಾರಿ ಹೋಗ್ತೀರಾ ಸೊ ಇಲ್ಲಿ ಸಾಮಾಜಿಕವಾಗಿ ನೀವು ಒಬ್ರು ಸಮಾಜಕ್ಕೆ ಏನ್ ಹೆಲ್ಪ್ ಮಾಡಬೇಕು ಮತ್ತೆ ನೀವು ಒಂದು ಬೇರೆ ಅಧಿಕಾರಿ ಆದಾಗ ಎಸ್ಪೆಷಲಿ ಪಬ್ಲಿಕ್ ಸರ್ವಿಸ್ಗೆ ಹೋದಾಗ ಅದು ನಿಮ್ಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಹೆಲ್ಪ್ ಆಗಬೇಕು ಇಂಥ ಕ್ವಶನ್ಸ್ ಎಕ್ಸಾಮಲ್ ಕೇಳುತ್ತೆ ನಿಮಗೆ
ಬೇಡದಿರೋ ಕ್ವಶನ್ಸ್ ನಿಮಗೆ ಕೇಳಲ್ಲ. ಸೊ ಇಲ್ಲಿ ಏನಾಗುತ್ತೆ, ಕೆ ಎಸ್ ಬರೆಯೋರ್ಗೂ ಇದು ವೆರಿ ಇಂಪಾರ್ಟೆಂಟು. ಇವೆಲ್ಲ ಕ್ವಶನ್ಸು ನಿಮಗೆ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂದರೆ, ಕನೆಕ್ಟಿವಿಟಿ ಮಾಡ್ಕೊಂಡು ಎಕ್ಸಾಮಲ್ಲಿ ನೀವು ಬರೀಬೇಕಾದ ಆನ್ಸರ್ಸ್ನ ಬರೀಬೇಕಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್, ನನ್ನ ಬಿಗ್ ಫ್ಯಾನ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬನ್ನಿ, ಶಾಹೀನ್ ಐ ಎಕ್ಸ್ ಮಿಲಿಟರಿ ವ್ಯಾಯಾಮ ಯಾರ ನಡುವೆ ನಡೆಯಿತು? ಶಾಹೀನ್ ಐ ಎಕ್ಸ್, ರಷ್ಯಾ ಮತ್ತು ಪಾಕಿಸ್ತಾನ, ಚೀನಾ ಮತ್ತು ಪಾಕಿಸ್ತಾನ, ರಷ್ಯಾ ಚೀನಾ ಮತ್ತು ಪಾಕಿಸ್ತಾನ, ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಮಾಡಿ. ಶಾಹೀನ್ ಐ ಎಕ್ಸ್ ಮಿಲಿಟರಿ ವ್ಯಾಯಾಮ ಯಾರ ನಡುವೆ ನಡೆಯಿತು? ಎಸ್, ಅಕಸ್ಮಾತ್ ಏನಾದ್ರು ಇಲ್ಲಿ ನಾನು ಇಲ್ಲಿ ಯಾವ್ದಾದ್ರು ಭಾರತದ ರಿಲೇಟೆಡ್, ಭಾರತ, ತಜಿಕಿಸ್ತಾನ, ಇದು ಈಸಿ ಇದೆ, ಆನ್ಸರ್ ಮಾಡ್ತೀರಾ? ಎಸ್, ದ ರೈಟ್ ಆನ್ಸರ್ ಇಸ್ ಬಿ, ಇದು ಈಸಿ ಇದೆ. ಅಕಸ್ಮಾತ್ ಸರ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಭಾರತ, ತಜಿಕಿಸ್ತಾನನೋ, ಉಜ್ಬೇಕಿಸ್ತಾನನೋ, ಓಕೆ, ಭಾರತ ಮತ್ತೆ ಇಂಡೋನೇಷ್ಯಾನೋ ಈ ರೀತಿ ಕೊಟ್ಬಿಟ್ಟಾಗ ನೀವು ಏನ್ ಮಾಡ್ತೀರಾ, ಕನ್ಫ್ಯೂಸ್ ಆಗಿ ಹೊರಟೋಗ್ತೀರಾ. ಸೊ ಇಲ್ಲಿನ ಆಪ್ಷನ್ಸ್ ಈಸಿ ಇರೋದ್ರಿಂದ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಟ್ ಈಸ್ ಅ ಚೀನಾ ಮತ್ತು ಪಾಕಿಸ್ತಾನ. ಎಸ್ ಎಸ್ ಎಸ್, ಇಟ್ ಈಸ್ ಅ ಏರ್ ಫೋರ್ಸ್, ಓಕೆ, ಏರ್ ಫೋರ್ಸ್ಡ್ ಮಿಲಿಟರಿ ಎಕ್ಸಸೈಸ್. ಆಲ್ಟರ್ನೇಟಿವ್ ಆಗಿ ಒಂದ್ಸಲ ಚೀನಾದಲ್ಲಿ ನಡೆಯುತ್ತೆ, ಒಂದ್ಸಲ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಓದಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಈ ಕ್ವಶನ್ಗೆ ಬನ್ನಿ, ಆನ್ಸರ್ ಮಾಡಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಹೆಚ್ಚಾಗಿ ಕಂಡು ಬರುವ ಕೋವಿನ್ ವ್ಯವಸ್ಥೆಯು, ಓಕೆ, ಕೋವಿನ್ ವ್ಯವಸ್ಥೆಯು, ಕೋವಿನ್ ಸಿಸ್ಟಮ್ ಅಂತಕ್ಕಂಥದ್ದು ಯಾವುದರೊಂದಿಗೆ ಸಂಬಂಧಿಸಿದೆ? ಮಹಿಳಾ ಉದ್ಯಮಶೀಲತೆ ಪೋರ್ಟಲ್, ಕೋವಿಡ್ ಲಸಿಕಾ ವಿತರಣಾ ವ್ಯವಸ್ಥೆ, ಉದ್ಯೋಗಿ ಉದ್ಯೋಗದಾತ ಏಕೀಕರಣ ಪೋರ್ಟಲ್, ಹಸಿವಿನ ಸ್ಥಳೀಯ ತಳಿಗಳಿಗೆ ಗುರುತಿನ ಸಂಖ್ಯೆ ವ್ಯವಸ್ಥೆ. ಇದು ಈಸಿ ಇದೆ, ಎಸ್, ಬೇಗ ಆನ್ಸರ್ ಮಾಡಿ. ಇಟ್ ಈಸ್ ದ ಮೋಸ್ಟ್ ಈಸಿಯಸ್ಟ್ ಕ್ವಶನ್, ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದು. ಯಾವುದು ಕೋವಿನ್ ಸಿಸ್ಟಮ್ ಅಂದ್ರೇನು? ತುಂಬಾ ಈಸಿ ಆಗಿದೆ, ಆನ್ಸರ್ ಮಾಡಿ. ಡಿ ಆಗ್ತಿದ್ದೀರಾ, ಬಿ ಆಗ್ತಾ ಇದ್ರ, ಕನ್ಫ್ಯೂಷನ್ ಅಗೇನ್, ಇಲ್ಲಿ ಇಲ್ಲೂ ಕನ್ಫ್ಯೂಷನ್ ಇದೆ. ಓಕೆ, ಎಸ್, ವೆರಿ ಗುಡ್. ಕೋವಿಡ್ ಲಸಿಕಾ ವಿತರಣಾ ವ್ಯವಸ್ಥೆಗೆ ಕೋವಿನ್ ಸಿಸ್ಟಮ್. ಸರ್, ಯಾವ ಏನ್ ಕೋವಿನ್ ಸಿಸ್ಟಮ್ ಅಂದ್ರೆ ನಾವು, ಸರ್, ಇಟ್ ಈಸ್ ಎ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ಆನ್ಲೈನ್ ಪ್ಲಾಟ್ಫಾರ್ಮ್. ಇಲ್ಲಿ ನಾವು ಟ್ರ್ಯಾಕ್ ಮಾಡ್ತೀವಿ ಸರ್, ಏನ್ ಟ್ರ್ಯಾಕ್ ಮಾಡ್ತೀವಿ, ಈಗ ವ್ಯಾಕ್ಸಿನ್ ಬರ್ತಾ ಇದೆ, ಸೊ ವ್ಯಾಕ್ಸಿನ್ ಎಲ್ಲಿ ಕಳಿಸ್ಬೇಕು, ಅದರ ಸ್ಟಾಕ್ ಏನು, ಯಾರು ಕೊಡ್ತಾ ಇದ್ದಾರೆ, ಅದು ಲಭ್ಯತೆ ಇಲ್ವೋ, ಈ ರೀತಿ ಪ್ರಮುಖವಾಗಿರ್ತಕ್ಕಂಥದನ್ನ ನಮ್ಮ ಒಂದು ಸ್ಟ್ರೆಂತ್ನ ಆನ್ಲೈನ್ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಎಗೇನ್ ಸರ್, ಇಲ್ಲಿ ಒನ್ ಮೋರ್ ಕ್ವಶನ್ ಉದ್ಭವ ಆಗುತ್ತೆ. ಕೋವಿನ್ ಸಿಸ್ಟಮ್ ಅಂತಕ್ಕಂಥದ್ದು ಯಾರು ಬಿಲ್ಡ್ ಮಾಡಿರೋದು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಒಂದು ಸಚಿವಾಲಯ, ಜೊತೆಗೆ ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎರಡು ಇಂಪಾರ್ಟೆಂಟ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಓಕೆ, ಐಟಿ, ನಮ್ಮ ಏನು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿ ಇದೆಯಲ್ಲ, ಎರಡು ಸೇರಿ ತಂದಿರತಕ್ಕಂಥದ್ದು ಈ ಕೋವಿನ್ ಸಿಸ್ಟಮ್. ಓಕೆ, ಎರಡು ನೆನ್ಪಿಟ್ಕೋಬೇಕು, ಎರಡು ನೆನ್ಪಿಟ್ಕೋಬೇಕು. ಈ ಎರಡು ಸಚಿವಾಲಯ ಸೇರಿ ತಂದಿರತಕ್ಕಂಥದ್ದು ಈ ಕೋವಿನ್ ಸಿಸ್ಟಮ್ ಅಂತಕ್ಕಂಥ ಒಂದು ನೆಟ್ವರ್ಕ್. ಎಸ್, ಇವಾಗೆಲ್ಲ ಸಚಿವರುಗಳು ಯಾರು ಕೇಳಲ್ಲ ಬಿಡಿ, ಅದು ಒಂದು 8 ವರ್ಷದ ಹಿಂದಿನ ಕ್ವಶನ್ಸ್ ಮೊದಲು ಬರ್ತಾ ಇತ್ತು. ಈ ಯಾವ್ದಾರ ಒಂದು ನ್ಯೂಸ್ ಅಲ್ಲಿತ್ತು ಅಂದ್ರೆ ಈ ಸಚಿವಾಲಯದ ಸಚಿವರು ಯಾರು ಅಂತ. ಈಗ ಲಾಸ್ಟ್ ಒಂದು 4-5 ಇಯರ್ಸ್ ಇಂದ ಆತರ ಕ್ವಶನ್ಸ್ ನಾನು ನೋಡಿಲ್ಲ ಜಾಸ್ತಿ. ಸಚಿವರ ಹೆಸರುಗಳು ಕೇಳಲ್ಲ ಇವಾಗ, ಸಚಿವಾಲಯ ಹೆಸರುಗಳು ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಯಾವ ಸಚಿವಾಲಯದ ಹ್ಯಾಂಡಲ್ ಬರುತ್ತೆ, ಯಾವ ಮಿನಿಸ್ಟರ್ ಹ್ಯಾಂಡಲ್ ಬರುತ್ತೆ ಅಂತ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಕಿಲೋಯ ಜ್ವಾಲಾಮುಖಿ ಕೆಲವೊಮ್ಮೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಿದೆ. ಇದು ಎಲ್ಲಿದೆ? ಟಾಂಜಾನಿಯಾ, ಇಂಡೋನೇಷ್ಯಾ, ಅರ್ಜೆಂಟೈನಾ, ಅಮೆರಿಕ ರಾಷ್ಟ್ರಗಳ ಒಕ್ಕೂಟ. ವ್ಯಾಕ್ಸಿನ್, ಓಕೆ, ಇದಕ್ಕೆ ಆನ್ಸರ್ ಮಾಡಿ. ಕಿಲೋಯ ಜ್ವಾಲಾಮುಖಿ ಸರ್, ವ್ಯಾಲ್ಕೆನೋಸ್ ಬಗ್ಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ ಸರ್. PSIL ಕೇಳ್ತಾನೆ, FDL ಕೇಳ್ತಾನೆ, SDL ಕೇಳ್ತಾನೆ. ಲಾಸ್ಟ್ 1 ವರ್ಷ ಎಲ್ಲೆಲ್ಲಿ ವಾಲ್ಕೆನೋಗಳಿವೆ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ದಯವಿಟ್ಟು ನೋಡ್ಕೊಳ್ಳಿ. ನೋಡೋಣ, ಇಫ್ ಪಾಸಿಬಲ್ ಐ ವಿಲ್ ಬ್ರಿಂಗ್ ದಟ್ ಇನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ನೋಡೋಣ, ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್, ಸಿಂಪಲ್ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಆರಾಮಾಗಿ ನಿಮ್ ಪಾಕೆಟ್ ಅಲ್ಲಿ ಹಾಕೋಬಹುದು. ABC, ಬಿ ಹಾಕಿದ್ದೀರಾ, ಎ ಹಾಕಿದ್ದೀರಾ, ಸಿ ಹಾಕಿದ್ದೀರಾ? ಎಸ್, ಇಟ್ ಈಸ್ ಇನ್ ಡಿ ಇಸ್ ದ ರೈಟ್ ಆನ್ಸರ್. ಅನಿಲ್ ರೆಡ್ಡಿ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಅಮೆರಿಕ ರಾಷ್ಟ್ರಗಳ ಒಕ್ಕೂಟ, ಹವಾಯಿ,
ಹವಾಯಿಯನ್ ಐಲ್ಯಾಂಡ್ಸ್ ಅಲ್ಟ್ರಾ ಬರ ಇರತಕ್ಕಂತ ಕೈಲೋವ್ಯ ಜ್ವಾಲಾಮುಖಿ ಓಕೆ ಹವಾಯಿ ದ್ವೀಪದಲ್ಲಿ ಬರುತ್ತೆ ಸರ್ ಅಮೆರಿಕ ರಾಷ್ಟ್ರಗಳ ಒಕ್ಕೂಟ ಎ ಇಸ್ ಡಿ ಇಸ್ ದ ರೈಟ್ ಆನ್ಸರ್ ಕೈಲೋ ವಾಲ್ಕನ್ ಅಂಡ್ ಹವಾಯಿ ಬಿಗ್ ಐಲ್ಯಾಂಡ್ಸ್ ಎರಪ್ಟೆಡ್ ರೀಸೆಂಟ್ಲಿ ಓಕೆ ತುಂಬಾ ಆಕ್ಟಿವ್ ವಾಲ್ಕನ್ಸ್ ಇರತಕ್ಕಂತ ದ್ವೀಪ ಹವಾಯಿ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸೇರಿರತಕ್ಕಂತ ಒಂದು ದ್ವೀಪ ಅದು ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಬರೋಣ ನೆಕ್ಸ್ಟ್ ಕ್ವೆಶ್ಚನ್ ಎಸ್ ಆನ್ಸರ್ ಇದೆ ಸ್ಲೈಡ್ ಅಲ್ಲಿ ಅಂದ್ರೆ ತುಂಬಾ ಜನ ತಪ್ಪು ಮಾಡ್ತೀರಾ ಎಸ್ ಎಫ್ ಡಿ ಎ ಡೈರೆಕ್ಟ್ ಕ್ವೆಶ್ಚನ್ ಬರುತ್ತೆ ಸರ್ ಜ್ವಾಲಾಮುಖಿ ಪಿ ಎಸ್ ಐ ಎಫ್ ಡಿ ಎಸ್ ಡೇಲಿ ಡೈರೆಕ್ಟ್ ಕ್ವೆಶ್ಚನ್ ಪ್ರತಿ ವರ್ಷ ನಾನು ಆಲ್ಮೋಸ್ಟ್ ಎವ್ರಿ ಅಂದ್ರೆ 90% ಆಫ್ ದ ಎಕ್ಸಾಮ್ಸ್ ಗಳಲ್ಲಿ ಜ್ವಾಲಾಮುಖಿ ಬಗ್ಗೆ ಕರೆಂಟ್ ಅಫೇರ್ ಇರೋದು ಕೇಳೇ ಕೇಳಿರ್ತಾನೆ ಪಿ ಎಸ್ ಐ ಅಂತೂ ಪ್ರತಿ ವರ್ಷ ಯಾವುದೇ ವರ್ಷ ಮಿಸ್ ಆಗಿರಲ್ಲ ನೆಕ್ಸ್ಟ್ ಬನ್ನಿ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ನೀತಿ ಓಕೆ ಸೈನ್ಸ್ ಟೆಕ್ನಾಲಜಿ ಪಾಲಿಸಿ ಏನಿದೆ 2020 ಇದರ ಕುರಿತಂತೆ ಹೇಳಿಕೆಗಳನ್ನು ಪರಿಗಣಿಸಿ ಇದು 2013 ಅನ್ನು ಅನುಸರಿಸುವ ಭಾರತದ ಎರಡನೇ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ನೀತಿ ಪಾಲಿಸಿ ಇದು ಓಕೆ ಇವಾಗ ಬಿಡುಗಡೆ ಮಾಡ್ತಾ ಇರತಕ್ಕಂತದ್ದು ಇದರ ಸೂತ್ರೀಕರಣ ಪ್ರಕ್ರಿಯೆಯನ್ನು ಭಾರತದ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಜಂಟಿಯಾಗಿ ಸುಗಮಗೊಳಿಸುತ್ತಿದೆ ನಮಸ್ಕಾರ ರೇಖಾ ಅವರೇ ವೆಲ್ಕಮ್ ದಯವಿಟ್ಟು ಸ್ಲೈಡ್ ನಿಮಗೆ ಗೊತ್ತಾಗಲ್ಲ ಅಂದ್ರೆ ಅಲ್ಲಿ ಮೇಲ್ ಹೋಗಿ ಡಾಟ್ ಇರುತ್ತೆ ಅಲ್ಲಿ 480 ಇಟ್ಕೊಳ್ಳಿ ಪಿಕ್ಸೆಲ್ ನ ಚೇಂಜ್ ಮಾಡ್ಕೊಳ್ಳಿ ವೆರಿ ಗುಡ್ ಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾಲಿಸಿ ಏನಿದೆ ತಂತ್ರಜ್ಞಾನ ಎಸ್ ಬಿ ಇಸ್ ದ ರೈಟ್ ಆನ್ಸರ್ ಎಸ್ ಇಟ್ ಈಸ್ ನಾಟ್ ಸೆಕೆಂಡ್ ಒನ್ ಇದು ತಪ್ಪು ಯಾಕಂದ್ರೆ 2013 ನಂತರ ಇದು ಸೆಕೆಂಡ್ ಅಂತ ಇದ್ನೋ ಇಟ್ ಇಸ್ ನಾಟ್ ಸೆಕೆಂಡ್ ಒನ್ ಹಾಗಾದ್ರೆ ಎಷ್ಟೇದು ಹಾಗಾದ್ರೆ ಎಷ್ಟನೇದಿದು ಇಸ್ ಇಟ್ ಫಸ್ಟ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ಆರ್ ಫಿಫ್ತ್ ಒನ್ ಪಾಲಿಸಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಪಾಲಿಸಿ ಬಿಡುಗಡೆ ಮಾಡ್ತೀವಿ ಸರ್ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಯಾಕೆ ಗೊತ್ತಾ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಹಿಂದೆ ಇದೀವಿ ಈಗ 5G ಈಗ ಚೈನಾದಲ್ಲಿ 6G ಮಾಡ್ತಾ ಇದ್ದಾರೆ ನಾವು ಇನ್ನು 5G ಬಂದಿಲ್ಲ ಇನ್ನು ನಾವು 5G ಬರಬೇಕಂದ್ರೆ 5 ವರ್ಷ ಬೇಕು ಅಂತಾರೆ ಸೊ ಇಂಥ ಪರಿಸ್ಥಿತಿಲಿ ಮತ್ತೆ 3D ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲ ನಮ್ದರಲ್ಲಿ ಅಲ್ವಾ ಸೊ ವಿ ಆರ್ ಲ್ಯಾಗ್ ಬಿಹೈಂಡ್ ಇನ್ ಮೋಸ್ಟ್ ಪ್ರಯಾರಿಟಿ ಟೆಕ್ನಾಲಜಿ ನಾವು ಹಿಂದೆ ಇದೀವಿ ಎಸ್ ಇಟ್ ಈಸ್ ಎ ಫಿಫ್ತ್ ಒನ್ ಇಟ್ ಇಸ್ ನಾಟ್ ಫೋರ್ತ್ ಒನ್ ಇದು 5ನೇದು ಸರ್ ಫಸ್ಟ್ ನೋಡಿ ಇಟ್ ಇಸ್ ಎ ಫಿಫ್ತ್ ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ನೋವೇಷನ್ ಪಾಲಿಸಿ ಸರ್ ಓಕೆ ಫಿಫ್ತ್ ಒನ್ ಇದು ಯಾಕೆ ಅಂದ್ರೆ 1958 ತಂದಿದ್ವಿ ಆಮೇಲೆ 83 ತಂದಿದ್ವಿ 1983 ಆಮೇಲೆ 2003 ಆಮೇಲೆ 2013 ಇವಾಗ 2020 ತರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ ಓಕೆ ಯಾಕೆ ಸರ್ ಇದು ಅಂದ್ರೆ ವೆರಿ ಇಂಪಾರ್ಟೆಂಟ್ ನಾವು ವಿ ಆರ್ ಲ್ಯಾಗ್ ಬಿಹೈಂಡ್ ಹೇಳಿದ್ನಲ್ಲ ನಮಗೆ ದ ಪಾಲಿಸಿ ಏಮ್ಸ್ ಟು ರಿಓರಿಯಂಟೆಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ನೋವೇಷನ್ ಇನ್ ಟರ್ಮ್ಸ್ ಆಫ್ ಪ್ರಯಾರಿಟೀಸ್ ಸೆಕ್ಟರಲ್ ಫೋಕಸ್ ಅಂಡ್ ಸ್ಟ್ರಾಟಜೀಸ್ ವೆರಿ ಇಂಪಾರ್ಟೆಂಟ್ ಏನು ಅಜೆಂಡಾ ಈ ಪಾಲಿಸಿದು ಏನು ಅಜೆಂಡಾ ಅಂದ್ರೆ ಇದು ಅಜೆಂಡಾ ಅರ್ಥ ಆಯ್ತಾ PDF ಕೊಡ್ತೀನಿ ಸರ್ ಡೋಂಟ್ ವರಿ PDF ಕೊಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಇವತ್ತು ಅಲ್ಲ ನಾಳೆ ಸಿಗ್ಬೋದು ನಾಳೆ ಸಿಗುತ್ತೆ PDF ಸಿಂಪಲ್ ಆಗಿ ಹೇಳ್ತೇನೆ ಸರ್ ನಿಮ್ಗೆ ಏನ್ ಕೇಳ್ಬೋದು ಗೊತ್ತಾ ಸೈನ್ಸ್ ಅಂಡ್ ಟೆಕ್ನಾಲಜಿ 2020 ಸುದ್ದಿ ಇರತ್ತು ಇದು ಭಾರತದ ಮೊದಲನೆಯ ಒಂದು ಪಾಲಿಸಿ ಅಥವಾ ನೀತಿ ಅಂತ ಕೇಳ್ಬೋದು ಎರಡನೇ ನೀತಿ ಅಂತ ಕೇಳ್ಬೋದು ಸಿಂಪಲ್ ಹಿಂಗ್ ಕ್ವಶನ್ಸ್ ಬಂದ್ರೆ ಏನ್ ಮಾಡ್ತೀರಾ SARS-CoV-2 ರೂಪಾಂತರವನ್ನು ಈ ಕೆಳಗಿನ ಯಾವ ದೇಶದಲ್ಲಿ ಗುರುತಿಸಲಾಗಿದೆ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಅರ್ಜೆಂಟೈನಾ ಪಾಕಿಸ್ತಾನ ಆನ್ಸರ್ ಮಾಡಿ ಎಸ್ ಸರ್ ಆನ್ಸರ್ ಮಾಡಿ ಎಸ್ ಇಲ್ಲಿ ಇನ್ನೊಂದು ಆಪ್ಷನ್ ಸೇರಿಸ್ಕೋಬೇಕು ಇಲ್ಲಿ ಇಂಗ್ಲೆಂಡ್ ಸೇರಿಸ್ಕೊಳ್ಳಿ ಈಗ ಆನ್ಸರ್ ಮಾಡಿ ಇಂಗ್ಲೆಂಡ್ ಸೇರಿಸ್ಕೊಳ್ಳಿ ಇವಾಗ ಆನ್ಸರ್ ಮಾಡಿ ಇಂಗ್ಲೆಂಡ್ ಸೇರಿಸ್ಬೇಕು ಇಲ್ಲಿ ಇಂಗ್ಲೆಂಡ್ ಸೇರಿಸ್ಕೊಳ್ಳಿ ಇಂಗ್ಲೆಂಡ್ ಬಿಟ್ಟೋಗಿದೆ ಈಗ ಆನ್ಸರ್ ಮಾಡಿ ಈಗ ಆನ್ಸರ್ ಮಾಡಿ ಇಂಗ್ಲೆಂಡ್ UK ಇಲ್ಲಿ ಬಿಟ್ಟೋಗಿತ್ತು UK ಸೇರಿಸ್ಕೊಳ್ಳಿ ಆನ್ಸರ್ ಮಾಡಿ
ಯಾವುದು ಕರೆಕ್ಟ್ ಆನ್ಸರ್ ಇಂಗ್ಲೆಂಡ್ ಸೌತ್ ಆಫ್ರಿಕನ್ ಆಸ್ಟ್ರೇಲಿಯಾ ಅರ್ಜೆಂಟೈನಾ ಪಾಕಿಸ್ತಾನ ಎಸ್ 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 ನನಗೆ ಗೊತ್ತಿತ್ತು ನೋಡಿದ್ರ ಆಪ್ಷನ್ ಸ್ವಲ್ಪ ನಿಮ್ಗೆ ತಿರುಗಿಸ್ಬಿಟ್ರೆ ನೀವು ಆಪ್ಷನ್ ಚೇಂಜ್ ಮಾಡ್ಬಿಡ್ತೀರಾ ಆನ್ಸರ್ನ ಚೇಂಜ್ ಮಾಡ್ಬಿಡ್ತೀರಾ ಆಪ್ಷನ್ ತಿರುಗಿಸ್ಬಿಟ್ರೆ ಆನ್ಸರ್ನ ಚೇಂಜ್ ಮಾಡ್ಬಿಡ್ತೀರಾ ದ ರೈಟ್ ಆನ್ಸರ್ ಇಸ್ ಸೌತ್ ಆಫ್ರಿಕಾ ಓಕೆ ಅದಕ್ಕೆ ಹೇಳಿದ್ರು ಸರ್ ಎಕ್ಸಾಮ್ ಅಲ್ಲಿ ಹಿಂಗೆ ಮಾಡೋದು ನಿಮ್ಗೆ ಹಿಂಗೆ ಮಾಡೋದು ಎಕ್ಸಾಮ್ ಅಲ್ಲಿ ಎರಡು ಈಕ್ವಲೆಂಟ್ ಆಪ್ಷನ್ ಕೊಟ್ಬಿಟ್ರೆ ಆಪ್ಷನ್ ಗಾನ್ ತಪ್ಪಾಗಿ ಬರ್ತೀರಾ ಓಕೆ ನ್ಯೂ ವೇರಿಯಂಟ್ ಆನ್ ಎಸ್ ವೈ ನಾಟ್ ಒನ್ ವೈ ಡಾಟ್ ವಿ ಟು ವಾಸ್ ಡಿಸ್ಕವರ್ಡ್ ಥ್ರೂ ರುಟೀನ್ ಸರ್ವೆಲೆನ್ಸ್ ಬೈ ನೆಟ್ವರ್ಕ್ ಆಫ್ ಲ್ಯಾಬೊರೇಟರೀಸ್ ಇನ್ ಸೌತ್ ಆಫ್ರಿಕಾ ಓಕೆ ಸೌತ್ ಆಫ್ರಿಕಾ ಎಸ್ ಮ್ಯೂಟೆಂಟ್ ಅಲ್ಲಿ ಬೇರೆ ವೆರೈಟಿ ಓಕೆ ಅಲ್ಲಿ ಬೇರೆ ಮ್ಯೂಟೆಂಟ್ ವೈರಸ್ ಅಂತ ಈ ವೈರಸ್ ಎಸ್ಪೆಷಲಿ ಸೌತ್ ಆಫ್ರಿಕಾದಲ್ಲಿ ಕಂಡು ಬಂದಿರೋದು ಓಕೆ ನ್ಯೂ ವೇರಿಯಂಟ್ ಸಿ ಮ್ಯೂಟೆಂಟ್ ಇಸ್ ಡಿಫ್ರೆಂಟ್ ಸರ್ ಸರ್ ಮ್ಯೂಟೆಂಟ್ ಸರ್ ಜಸ್ಟ್ 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 ಥಿಂಕ್ ಥಿಂಕ್ ಇಟ್ ಸರ್ ಕೇಳಿ ಕೇಳಿ ಹೇಳ್ತೀನಿ ಮ್ಯೂಟೆಂಟ್ ವೈರಸ್ ಅಂದ್ರೆ ಏನಾಗುತ್ತೆ ಸಿ ಆ ರೂಪಾಂತರ ವೈರಸ್ ನೋಡಿ ಇಲ್ಲೇ ಇದೆ ನೋಡಿ ಇಲ್ಲಿ ಓದಿ ಇಲ್ಲಿ ಏನಿದೆ ಇಲ್ಲಿ ಸರ್ ಪ್ರೊಡ್ಯೂಸ್ ಡ್ಯೂರಿಂಗ್ ಇನ್ಫೆಕ್ಷನ್ಸ್ ಆಫ್ ಯುವರ್ ಬ್ಯಾಕ್ ಸೈಂಟಿಸ್ಟ್ ಹ್ಯಾವ್ ಐಸೋಲೇಟೆಡ್ ಒನ್ ಪರ್ಟಿಕ್ಯುಲರ್ ಮ್ಯೂಟೇಷನ್ N5015Y ಓಕೆ ಕಾಮನ್ ಟು ಬೋತ್ ನ್ಯೂ ಯು ಕೆ ವೇರಿಯಂಟ್ ಅಂಡ್ ದಟ್ ಫ್ರಮ್ ಸೌತ್ ಆಫ್ರಿಕಾ ಸಿ ದಿಸ್ ಈಸ್ ದ ಒನ್ ನಾವು ಯು ಕೆಲೇ ಮಾಡಿರೋದು ಇದು ನ್ಯೂ ವೇರಿಯಂಟ್ ಇದು ಇದರ ವೇರಿಯಂಟ್ ಇಸ್ ಡಿಫ್ರೆಂಟ್ ಓಕೆ ಮ್ಯೂಟೆಂಟ್ ಅಂದ್ರೆ ನಮ್ಮ ಕೋವಿಡ್ನ ಒಂದು ರೂಪಾಂತರ ಆಗಿರ್ತಕ್ಕಂಥದ್ದು ಇದು ಇದೇ ಬೇರೆ ಇದಕ್ಕೆ ಬೇರೆ ಹೆಸರಿಟ್ಟಿದ್ದಾರೆ ಅದಕ್ಕೆ ಓಕೆ ಇಟ್ ಈಸ್ ಅ ನ್ಯೂ ವೇರಿಯಂಟ್ ಓಕೆ ಅರ್ಥ ಆಯ್ತಲ್ವಾ ಸೊ ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ತಗೊಳ್ಳೋದು ಅದಕ್ಕೆ ನಿಮ್ಗೆ ಕನ್ನಡದಲ್ಲಿ ಇರಬೇಕು ಇಂಗ್ಲಿಷ್ ಅಲ್ಲಿ ಇರಬೇಕು ಸೋಕಾರ್ ಸೋಕಾರ್ ವೆಟ್ಲ್ಯಾಂಡ್ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ಯಾಂಗಾಂಗ್ ಸೋ ಉತ್ತರಕ್ಕಿದೆ ಇದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಪ್ರಕಾರ A1 ವರ್ಗದ ಪ್ರಮುಖ ಪಕ್ಷಿ ಪ್ರದೇಶ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಸರಿಯಾಗಿದೆ ಒನ್ ಟೂ ಒನ್ ಆ್ಯಂಡ್ ಟೂ ಒನ್ ಆ್ಯಂಡ್ ಟೂ ಎರಡು ತಪ್ಪು ಯಾವುದು ಆನ್ಸರ್ ಮಾಡಿ ABCD ಮಾಡೋಣ ಸರ್ ರೂಪಾಂತರ ವೈರಸ್ ಬಗ್ಗೆ ಎಲ್ಲದಕ್ಕೂ ಒಂದು ಸಪರೇಟ್ ವಿಡಿಯೋ ಮಾಡೋಣ ಬಿಡಿ ತೊಂದರೆ ಇಲ್ಲ ಮಾಡೋಣ ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ ಸರ್ ಸೋಕಾರ್ ವೆಟ್ಲ್ಯಾಂಡ್ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಗೊತ್ತಾ ಅಲ್ಲಿ ಯಾವ ಪಕ್ಷಿ ಇತ್ತು ಗೊತ್ತಾ ಕಮೆಂಟ್ ಮಾಡ್ತಾರೆ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಸೋಕಾರ್ ವೆಟ್ಲ್ಯಾಂಡ್ ಜೋಗು ಪ್ರದೇಶ ಎಸ್ ಕಮೆಂಟ್ ಕಮೆಂಟ್ ಮಾಡಿ ವಿಚ್ ಇಸ್ ದ ರೈಟ್ ಆನ್ಸರ್ ಸಿ 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 ಆಗಿದೆ ಬಿ ಆಗ್ತಾ ಇದೆ ಇಲ್ಲಿ ಬಿ ಆಗ್ತಾ ಇದೆ ಎಸ್ ಕಮಾನ್ ಇವತ್ತೇ ಕೇಳಿದ್ದ ಸರ್ ದ ರೈಟ್ ಆನ್ಸರ್ ಇಸ್ ಬಿ ಓನ್ಲಿ ವೆರಿ ಗುಡ್ ಹರ್ಷಿತಾ ವೆರಿ ಗುಡ್ ಬಿ ಓನ್ಲಿ ಎ ತಪ್ಪು ಯಾಕಂದ್ರೆ ಇದರ ಒಂದು ಸೌತ್ ಈಸ್ಟ್ ಸೌತ್ ವೆಸ್ಟ್ ಗೆ ಇರ್ತಕ್ಕಂಥದ್ದು ಸೌತ್ ವೆಸ್ಟ್ ಗೆ ಇರ್ತಕ್ಕಂಥದ್ದು ಉತ್ತರಕ್ಕಿಲ್ಲ ಸರ್ ಇದು ಯಾಕೆ ಅಂದ್ರೆ ಇದು 42ನೇ ರಾಮಸಾರ್ ಸೈಟ್ ರಾಮಸಾರ್ ಸೈಟ್ ಇಟ್ ಇಸ್ 42nd ರಾಮಸಾರ್ ಸೈಟ್ ಸರ್ ರೀಸೆಂಟ್ಲಿ ಘೋಷಣೆ ಮಾಡಿದ್ದಾರೆ ಕಾರ್ ವೆಟ್ ಲ್ಯಾಂಡ್ ಸರ್ ಇದ್ರ ಬಗ್ಗೆ ತಿಳಿಸ್ತೀನಿ ನಾನು ಹೇಳ್ತೀನಿ ಕೇಳಿಸ್ತೀನಿ ಹೇಳ್ತೀನಿ ಹೇಳ್ತೀನಿ ಡೋಂಟ್ ವರಿ ನೋಡಿ ನಾನು ನಿಮ್ಗೆ ಪ್ರತಿ ಇವತ್ ನಾನು ಲಿಸ್ಟ್ ತಗೊಂಡಿಲ್ಲ ನಾನು ಯಾಕಂದ್ರೆ ಲಾಸ್ಟ್ ಒಂದು ಮಂತ್ ಇಂದ ಆಲ್ಮೋಸ್ಟ್ ಎವ್ರಿ ವೀಕ್ ಅಲ್ಲಿ ಯಾವಾಗ ವೆಟ್ ಲ್ಯಾಂಡ್ ಘೋಷಣೆ ಆಗಿತ್ತು ಪ್ರತಿ ವೀಕ್ ಅಲ್ಲೂ ಕೂಡ ನಾನು ಭಾರತದ ವೆಟ್ ಲ್ಯಾಂಡ್ ಲಿಸ್ಟ್ ನ ಹಾಕ್ತಿದ್ದೆ ಬಟ್ ಇವತ್ ನಾನು ಹಾಕಿಲ್ಲ ನೀವೇ ಹೇಳ್ಬೇಕು ನನಗೆ 38ರಿಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಒನ್ ಇಯರ್ ಅಲ್ಲಿ 39, 40, 41 ರೀಸೆಂಟ್ ಆಗಿರೋದು ಇದು ಲಾಸ್ಟ್ ಒನ್ ಇಯರ್ ಟೂ ಮಂತ್ಸ್ ಇಂದ ಇವತ್ತು 42ನೇ ಒಂದು ವೆಟ್ಲ್ಯಾಂಡ್ ನ ರಾಮಸಾರ್ ಸೈಟ್ ಅಂತ ಮಾಡಿದ್ದಾರೆ ಎಸ್ ಇದು ಯಾವುದು 42ನೇದು ಅಂದ್ರೆ ಇದು ನೋಡಿ ಇಲ್ಲಿದೆ ಇದು ಸರ್ ಪ್ಯಾಂಗಾಂಗ್ ಲೇಕ್ ಪ್ಯಾಂಗಾಂಗ್ ಲೇಕ್ ಇಲ್ಲಿ ನೋಡಿ ಸೋಕಾರ್ ಅಂತ
ಇದು ಸೋಕಾರ್ ಬೇಸಿನ್ ಅಂತ ಹೇಳ್ತೀವಿ, ಜಲಾನಯನ ಪ್ರದೇಶ ಅಂತ. ಅಲ್ಲಿ ಎರಡು ರೀತಿಯಾದ ಲೇಕ್ ಇದೆ. ಒಂದು ಸ್ಟಾರ್ಟ್ ಸ್ಪುಕ್ ಸೋ ಅಂತ ಹೇಳಿ, ಇದು ಫ್ರೆಶ್ ವಾಟರ್, ಸಿಹಿ ನೀರಿನ ಒಂದು ಸರೋವರ. ಅದರ ಪಕ್ಕದಲ್ಲೇ ಇನ್ನೊಂದಿದೆ ಸೋಕಾರ್ ಅಂತ ಹೇಳಿ, ಇದು ಹೈಪರ್ ಸಲೈನ್ ಲೇಕ್. ವೆರಿ ಇಂಪಾರ್ಟೆಂಟ್ ಸರ್, ಕೇಳ್ತಾನೆ ಸರ್ ಎಕ್ಸಾಮ್ ಅಲ್ಲಿ. ನಿಮ್ಗೆ ಇದನ್ನೇ ಕೇಳಬೇಕು ಅಂತಿಲ್ಲ ಸರ್, ನ್ಯೂಸ್ ಅಲ್ಲಿ ಇದೆ ವೆಟ್ಲ್ಯಾಂಡ್ ಸಿಕ್ಕಿದೆ ಅಂದ ತಕ್ಷಣ ನಿಮ್ಗೆ ಏನ್ ಕೇಳ್ಬೋದು, ಇದು ರಾಮ್ಸಾರ್ ಸೈಟ್ ನಲ್ಲಿ ಆಗಿದೆ ಅಂತ ಕೇಳ್ಬೋದು. ಇನ್ನೊಂದು ಆಪ್ಷನ್, ಇದು ಸಿಹಿ ನೀರಿನ ಸರೋವರ, ಇದು ಉಪ್ಪು ನೀರಿನ ಸರೋವರ ಅಂತ ಹಾಕ್ಬೋದು. ಸರ್, ಇದು ಸಿಹಿ ನೀರಿನ ಸರೋವರ ಅಲ್ಲ, ಇದು ಉಪ್ಪು ನೀರಿನ ಸರೋವರ ಆಗುತ್ತೆ. ಅಂದ್ರೆ ಹೈಪರ್ ಸಲೈನ್ ಅಂದ್ರೆ ಹೆಚ್ಚಿನ ಲವಣಾಂಶ ಇರ್ತಕ್ಕಂಥದ್ದು ಸಲೈನ್. ಇದು ವೈಟ್ ಕಲರ್ ಇದೆ, ಯಾಕೆಂದ್ರೆ ಹೈ ಎವಾಪರೇಷನ್ ಆಗುತ್ತೆ ಇಲ್ಲಿ, ಹೈ ಎವಾಪರೇಷನ್ ಸಾಲ್ಟ್ ಸಲೈನ್ ವಾಟರ್ ಇರೋದ್ರಿಂದ. ವೆರಿ ಇಂಪಾರ್ಟೆಂಟ್ ಇದು. ಇದು ಉತ್ತರಕ್ಕಿಲ್ಲ, ಈ ಕಡೆ ಇದೆ, ಈ ಡೈರೆಕ್ಷನ್. ಯಾವ್ದು ಸರ್ ಇದು? ಇದು ಸೌತ್ ಅಲ್ವಾ ಸರ್? ಇದು ಯಾವ್ದು ಸರ್? ವೆಸ್ಟ್ ಅಲ್ವಾ ಸರ್? ಸೌತ್ ವೆಸ್ಟ್ ಅಲ್ಲಿ ಬರುತ್ತೆ ಸರ್. ಓಕೆ, ಸೌತ್ ವೆಸ್ಟ್ ಅಲ್ಲಿ ಬರುತ್ತೆ ಸರ್. ಅರ್ಥ ಆಯ್ತಾ? ಕೇಳ್ತಾನೆ ಸರ್ ಎಕ್ಸಾಮ್ ಅಲ್ಲಿ, ಕೇಳ್ತಾನೆ. ಹಿಂಗೆ ಕೇಳಬೇಕು ಅಂತ ಏನಿಲ್ಲ. ಅದಕ್ಕೆ ಪ್ರತಿ ನಾವು ಕರೆಂಟ್ ಅಫೇರ್ ಇಸ್ ನಥಿಂಗ್ ಬಟ್ ಅಲ್ಲಿ ಏನಾದ್ರು ಓಕೆ ವೆಟ್ಲ್ಯಾಂಡ್ ಅಂತ ಘೋಷಣೆ ಮಾಡ್ಬಿಡ್ನ, ಅಲ್ಲಿಗೆ ನಿಲ್ಲಿಸಬಾರ್ದು. ವೆಟ್ಲ್ಯಾಂಡ್ ಅಂದ್ರೆ ಏನು? ರಾಮ್ಸಾರ್ ಸೈಟ್ ಯಾವಾಗ ಆಯ್ತು? ಕಮೆಂಟ್ ಮಾಡಿ. ರಾಮ್ಸಾರ್ ಸೈಟ್ ಯಾವಾಗ ಆಯ್ತು? ಓಕೆ, ಇದು ಎಲ್ಲಿದೆ ಸರ್? ಇದು ಲಡಾಖ್ ಅಲ್ಲಿ ಇದೆ. ಓಕೆ, ಲಡಾಖ್ ಅಲ್ಲಿ ಇದೆ ಅಂದ್ಮೇಲೆ ಇದು ಯಾವುದು? ಇದು ಯಾವ ಟೈಪ್ ಆಫ್ ಜೋಗು ಪ್ರದೇಶ? ಓಕೆ, ಇದೊಂದು ಸರೋವರ ರೀತಿ ಇರತಕ್ಕಂಥದ. ಎಸ್, ಫೈನ್. ಹಾಗಾದ್ರೆ ಇದು ಉಪ್ಪು ನೀರಿನದ ಅಥವಾ ಇದು ಸಿಹಿ ನೀರಿನದ? ಹಿಂಗೆಲ್ಲ ತಿಳ್ಕೋಬೇಕಾಗತ್ತೆ. ಜೊತೆಗೆ ರಾಮ್ಸಾರ್ ಸೈಟ್ ಯಾವಾಗ ಆಯ್ತು ಅಂತ ಹೇಳಬೇಕಾಗತ್ತೆ ಸರ್. ರಾಮ್ಸಾರ್ ಸೈಟ್ ಕನ್ವೆನ್ಷನ್ 1971, ವೆರಿ ಗುಡ್. ಇರಾನ್ ಅಲ್ಲಿ ಇರ್ತಕ್ಕಂಥ ರಾಮ್ಸಾರ್ ಅನ್ನೋ ಪ್ರದೇಶದಲ್ಲಿ ಮೊದಲು ಕಂಡಕ್ಟ್ ಮಾಡ್ತೀವಿ. ಎಸ್, ವೆರಿ ಗುಡ್, ವೆರಿ ಗುಡ್ ಹರ್ಷಿತ್ ಅವರೇ. ಇಂಡಿಯಾ ಬಿಕಮ್ ಎ ಪಾರ್ಟಿ ಟು ರಾಮ್ಸಾರ್ ಕನ್ವೆನ್ಷನ್, ಇದು ಕೇಳ್ಬೋದು. 1982 ಇದಕ್ಕೆ ಇಂಡಿಯಾ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ಗೆ ಒಂದು ಸದಸ್ಯ ರಾಷ್ಟ್ರ ಆಗುತ್ತೆ. ಓಕೆ, ವೆಟ್ಲ್ಯಾಂಡ್ ಅಂದ್ರೆ ಏನು ಸರ್? ಜೌಗು ಪ್ರದೇಶ. ಯಾಕೆ ಕನ್ಸರ್ವೇಷನ್ ಮಾಡಬೇಕು? ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ. ಯಾಕೆ ಕನ್ಸರ್ವೇಷನ್ ಮಾಡಬೇಕು ಸರ್? ನಮ್ಮ ಬಯೋ ಎಕೋಸಿಸ್ಟಮ್ ನ ಮೇಂಟೈನ್ ಮಾಡಕ್ ಮಾಡಬೇಕು. ಏನ್ ಎಕೋಸಿಸ್ಟಮ್ ಅಂದ್ರೆ ವೆಟ್ಲ್ಯಾಂಡ್ ಅಲ್ಲಿ ಏನ್ ಎಕೋಸಿಸ್ಟಮ್ ಇರುತ್ತೆ ಸರ್? ಸರ್, ಅಲ್ಲಿರ್ತಕ್ಕಂಥ ಫುಡ್ ಈಸ್ ಡಿಫ್ರೆಂಟ್. ವಾಟರ್ ಫೈಬರ್ಸ್ ಇರುತ್ತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ವೆಟ್ಲ್ಯಾಂಡ್ ಇದ್ರೆ, ವಾಟರ್ ಪ್ಯೂರಿಫಿಕೇಶನ್ ಆಗುತ್ತೆ, ಫ್ಲಡ್ ಮಾಡರೇಷನ್ ಆಗುತ್ತೆ, ಎರೋಷನ್ ಕಂಟ್ರೋಲ್ ಆಗುತ್ತೆ, ಕ್ಲೈಮೇಟ್ ರೆಗ್ಯುಲೇಷನ್ ಆಗುತ್ತೆ. ಯಾಕಂದ್ರೆ ವೆಟ್ಲ್ಯಾಂಡ್ ಜೌಗು ಪ್ರದೇಶನ ನಾವು ಕಾರ್ಬನ್ ಸಿಂಕ್ ಅಂತ ಕೂಡ ಕರಿತೀವಿ. ಕಾರ್ಬನ್ ಸಿಂಕ್ ಅಂತ ಕೂಡ ಕರಿತೀವಿ. ಕಾರ್ಬನ್ ಸಿಂಕ್ ಅಂದ್ರೆ ಇಂಗಾಲದ ಕೊಳ್ಳ, ಕಾರ್ಬನ್ ಕೊಳ್ಳ ಅಂತ ಕರಿತೀವಿ. ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಇಂಗಾಲದ ಡೈಆಕ್ಸೈಡ್ ನ ಹೀರ್ಕೊಳ್ಳುತ್ತದು. ಓಕೆ, ವೆರಿ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್, ಅದಕ್ಕೆ ಅದನ್ನ ಕನ್ಸರ್ವ್ ಮಾಡಬೇಕು, ಸಂರಕ್ಷಿಸಬೇಕು. ಸೊ ಇತ್ತೀಚೆಗೆ ಆಗಿರ್ತಕ್ಕಂಥ 38, 39, 40, 41, ಇದು 42 ಕಾರ್ ವೆಟ್ಲ್ಯಾಂಡ್ ಅಂತ. ಸೊ ಕಾರ್ ವೆಟ್ಲ್ಯಾಂಡ್ ಅಂತ ದಯವಿಟ್ಟು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ 100% ಕ್ವಶನ್ ಬರುತ್ತೆ. ಓಕೆ ಓಕೆ, ಸ್ವಲ್ಪ ಸ್ಲೋ ಮಾಡ್ಬೇಕಾ? ಫೈನ್ ಫೈನ್ ಸರ್. ಜೌಗು ಪ್ರದೇಶ ಇದೆಯಲ್ಲ, ಯಾಕೆ ಅಂದ್ರೆ ಈ ಜೌಗು ಪ್ರದೇಶ ನೀರಿರುತ್ತಲ್ಲ, ಅದು ಇಂಪ್ಯೂರ್ ನೀರ್ನ ಏನ್ ಮಾಡುತ್ತೆ? ಪ್ಯೂರ್ ಇಟ್ ಮಾಡಿ, ಫಿಲ್ಟರ್ ಟೈಪ್ ಮಾಡಿ ಅದನ್ನ ಒಳಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡುತ್ತೆ. ವಾಟರ್ ಪ್ಯೂರಿಫಿಕೇಶನ್ ಒಂದಾಗುತ್ತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಅಲ್ವಾ? ನಮ್ಮ ಭೂ ಜಲಗರ್ಭಕ್ಕೆ ನೀರು ಸೇರುತ್ತೆ, ಮತ್ತೆ ಫ್ಲಡ್ ಆಗೋದನ್ನ ತಪ್ಪಿಸುತ್ತೆ. ಒದ್ದೆ ಇರೋದ್ರಿಂದ ಗಾಳಿ ಬಂದಾಗ ಅದು ಮಣ್ಣೆ ಗ್ರೋ ಹೋಗಲ್ಲ, ಸವೆತ ಆಗಲ್ಲ, ಎರೋಷನ್ನ ತಪ್ಪಿಸುತ್ತೆ ಅಲ್ವಾ? ಎಷ್ಟು ಉಪಯೋಗ ಅಲ್ವಾ ಸರ್? ವೆಟ್ಲ್ಯಾಂಡ್ಸ್ ಎಷ್ಟು ಉಪಯೋಗ ಅಲ್ವಾ ಸರ್? ಮತ್ತೆ ಕಾರ್ಬನ್ ಸಿಂಕ್ ಮಾಡುತ್ತೆ, ಹಿಂಗ ಡೈಆಕ್ಸೈಡ್ನ ಅದು ಹೀರ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ. ಎಸ್, ಪೆಪ್ ಟು ವೆಟ್ಲ್ಯಾಂಡ್. ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಪೇಸ್: ಗದ್ದಕ್ ಪಂಜಾಬ್, ಕಲಾರಿಪಯ ಟು ತಮಿಳ್ನಾಡು, ತಂಗ್ತ ಮಣಿಪುರ್, ಮಲ್ಲಕಂಬ ಕೇರಳ. ವಿಚ್ ಪೇರ್ ಇಸ್ ಕರೆಂಟ್ಲಿ ಮ್ಯಾಚ್? ಇದನ್ನ ನಾನು ಕನ್ನಡದಲ್ಲಿ ಬರೋದೇ ನಿಮ್ಗೆ ಅರ್ಥ ಆಗಲ್ಲ ಅಂತ ಇಂಗ್ಲೀಷ್ ಅಲ್ಲಿ ತಗೊಂಬಂದೆ. ವಿಚ್ ಪೇರ್ ಇಸ್ ಕರೆಕ್ಟ್? ಆನ್ಸರ್ ಮಾಡಿ. ಕನ್ನಡದಲ್ಲಿ ಬರಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತೇಳಿ ನಾನು ಇಂಗ್ಲೀಷ್ ಅಲ್ಲಿ ತಗೊಂಬಂದೆ. ವಿಚ್ ಪೇರ್ ಇಸ್ ಕರೆಕ್ಟ್? ಸರ್, ಇದೊಂದು ಕ್ರೀಡೆ ಸರ್. ಇದು ಈ ಸೈಡ್ ಇದೆಯಲ್ಲ, ಇದು ಕ್ರೀಡೆಗಳು. ಕ್ರೀಡೆ ಅಂದ್ರೆ ಏನು? ಆಟ, ಆಟ, ಕ್ರೀಡೆ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಎಸ್,
ಕಲಾರಿಪಟ್ಟು ಬಂದು ಕೇರಳ, ವೆರಿ ಗುಡ್, ತಮಿಳುನಾಡು ಅಲ್ಲ. ಮಲ್ಲಕಂಬ ಯಾವುದು? ಮಲ್ಲಕಂಬ ಅತ್ಯಂತ ಹೆಚ್ಚಾಗಿ ಕಾಣಿಸಿಗದು ಯಾವುದು? ಎಸ್, ಎ ಇಸ್ ದ ರೈಟ್ ಆನ್ಸರ್. ಒಂದ್ ಎಂಟ್ರಿ, ಮಲ್ಲಕಂಬ ಹೆಚ್ಚಾಗಿ ಕಾಣಿಸಿಗದು ಯಾವುದು? ಕಮೆಂಟ್ ಮಾಡಿ. ಮಲ್ಲಕಂಬ ಎಲ್ಲಿ ಸಿಗುತ್ತೆ ಕಮೆಂಟ್ ಮಾಡಿ. ಮಲ್ಲಕಂಬ ಆಟ ಎಲ್ಲಿ ಹೆಚ್ಚಾಗಿ ಆಡ್ತಾರೆ ಕಮೆಂಟ್ ಮಾಡಿ. ವೆರಿ ಗುಡ್ ಶಿವರಾಜ್, ಮಹಾರಾಷ್ಟ್ರ ಮಧ್ಯಪ್ರದೇಶ, ವೆರಿ ಗುಡ್. ಕರ್ನಾಟಕದಲ್ಲೂ ಆಡ್ತಾರೆ, ಬಟ್ ಅತಿ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಆಡ್ತಾರೆ, ಮತ್ತೆ ಸ್ವಲ್ಪ ಭಾಗ ಮಧ್ಯಪ್ರದೇಶದಲ್ಲಿ ಆಡ್ತಾರೆ. ಸರ್ ಯಾಕೆ ಗೊತ್ತಾ ಸರ್? ಸರ್, ಕೇಲೋ ಇಂಡಿಯಾ. ವಾಟ್ ಇಸ್ ಕೇಲೋ ಇಂಡಿಯಾ? ಕೇಲೋ ಇಂಡಿಯಾ ಏನು? ಕೇಲೋ ಇಂಡಿಯಾಗೆ ಸರ್ ಈ ನಾಲ್ಕುದನ್ನು ಏನ್ ಮಾಡಿದ್ದಾರೆ, ಈ ವರ್ಷ ನೆಕ್ಸ್ಟ್ ಇಯರ್ಗೆ ಆಡ್ ಮಾಡಿದ್ದಾರೆ. 2021ಗೆ ಕೇಲೋ ಇಂಡಿಯಾಗೆ ಆಡ್ ಮಾಡಿದ್ದಾರೆ. ಈ ಒಂದು ಕ್ರೀಡೆಗಳನ್ನ ಕೇಲೋ ಇಂಡಿಯಾಗೆ ಆಡ್ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಈ ನಾಲ್ಕು ಕ್ರೀಡೆಗಳನ್ನ ಆಡ್ ಮಾಡಿದ್ದಾರೆ ಸರ್. ಸರ್, ಕೇಲೋ ಇಂಡಿಯಾ ಅಂದ ತಕ್ಷಣ ಕೇಲೋ ಇಂಡಿಯಾ ಎಸ್ ಸ್ಪೋರ್ಟ್ಸ್ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ, ಯಾವಾಗ ಸ್ಟಾರ್ಟ್ ಆಯ್ತು, ಮುಂದಿನ ವರ್ಷ ಎಲ್ ಕಂಡಕ್ಟ್ ಆಗ್ತಾ ಇದೆ, ಈ ವರ್ಷ ಎಲ್ ಕಂಡಕ್ಟ್ ಆಯ್ತು ಪ್ಲೇಸ್, ಎಫ್ ಡಿ ಎಸ್ ಡೆಲ್ಲಿ ಕಟ್ಟಿಟ್ಟ ಬುತ್ತಿ ಬರ್ತಕ್ಕಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಬರ್ದಿಟ್ಕೊಂಬಿಡಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಎಸ್ ಹೇಳಿ. ವೆರಿ ಗುಡ್ ಶಾಂತಿ ರೆಡ್ಡಿ ಅವರು, ವೆರಿ ಗುಡ್. ಹರಿಯಾಣ 2021ಕ್ಕೆ ಹರಿಯಾಣದಲ್ಲಿ ಕೇಲೋ ಇಂಡಿಯಾ ಆಗ್ತಾ ಇದೆ. ಅದಕ್ಕೆ ಘಟ ಕಲಾರಿಯಪಟ್ಟು ತಂಗ್ತಾ ಮತ್ತೆ ಮಲ್ಲಕಂಬ ಆಡ್ ಮಾಡ್ತಾ ಇದ್ದಾರೆ, ಗೊತ್ತಲ್ವಾ ಇದು ಯಾವ ಯಾವ ರಾಜ್ಯದ್ದು ಅಂತ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಈಗ ನೋಡಿ, 2021 ಹರಿಯಾಣ ಸರ್, ಎಫ್ ಡಿ ಎಸ್ ಡಿ 2021 ಇದೆ, ಹಾಗಾದ್ರೆ 2020 ಎಲ್ಲಿ ನಡೀತು ಅಂತ ಕೇಳ್ಬಿಟ್ರೆ ಏನ್ ಮಾಡ್ತೀರಾ? ಎಫ್ ಡಿ ಎಸ್ ಡಿ 2020 ಎಲ್ಲಿ ನಡೀತು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ಎಕ್ಸ್ಪ್ಲೈನ್, ಎಕ್ಸ್ಪ್ಲೈನ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೇನೆ. ಕಲಾರಿಪಟ್ಟು ಅಂತಕ್ಕಂಥದ್ದು ಒಂದು ಕೇರಳದ ಒಂದು ಮಾರ್ಷಲ್ ಆರ್ಟ್ ಟೈಪು, ಆಲ್ ಓವರ್ ವರ್ಲ್ಡ್ ಪ್ರಾಕ್ಟೀಸ್ ಮಾಡ್ತೀವಿ. ಮಲ್ಲಕಂಬ ಅಂತಕ್ಕಂಥದ್ದು ಒಂದ್ ರೀತಿ ಕುಸ್ತಿ, ಒಂದ್ ರೀತಿ ಅಂದ್ರೆ ಮರ ಇಟ್ಕೊಂಡು ಅದ್ರ ಮೇಲೆ ಹತ್ತದು ಇಳಿಯೋದು ಮತ್ತೆ ಅದರಿಂದ ಆಟ ಆಡೋದು, ಅದರಿಂದ ಫೈಟ್ ಮಾಡೋದು, ಆ ರೀತಿ ಇರ್ತಕ್ಕಂಥದ್ದು. ಘಟಕ್ಕಂಥದ್ದು ಕೂಡ ಒಂದ್ ರೀತಿ ಟ್ರೆಡಿಷನಲ್ ಫೈಟಿಂಗ್ ಪಂಜಾಬ್ ಅಲ್ಲಿ ನಡೀತಕ್ಕಂಥದ್ದು. ಓಕೆ, ಸಿಖ್ ವಾರಿಯರ್ಸ್ ಯೂಸ್ ಟು ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಯೂಸ್ ಮಾಡ್ತಿದ್ರು. ತಂಗ್ತ ಅಂತಕ್ಕಂಥದ್ದು ಈ ಮಣಿಪುರಿ ಮಾರ್ಷಿಯಲ್ ಆರ್ಟ್, ಅದು ಮಣಿಪುರಿ ಮಾರ್ಷಿಯಲ್ ಆರ್ಟ್. ವೆರಿ ಗುಡ್, ಅಸ್ಸಾಂ ಗೌಹಾಟಿ ಅನಿಲ್ ರೆಡ್ಡಿ ಅವರು, ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ನಾನು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕವರ್ ಮಾಡ್ತೀನಿ ಕೇಲೋ ಇಂಡಿಯಾ ಬಗ್ಗೆ. ಕೇಲೋ ಇಂಡಿಯಾ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅದರ ಎಲಿಜಿಬಿಲಿಟಿ ಏನು, ಅದರ ಒಂದು ಎಲಿಜಿಬಿಲಿಟಿ ಏನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಸರ್. ಸರ್, ಕೇಲೋ ಇಂಡಿಯಾ ಕ್ಯಾಟಗರಿ ಏನಕ್ಕೆ ಅಂದ್ರೆ, ನಾವು 2028 ಒಲಿಂಪಿಕ್ ಇದೀವಲ್ಲ, ಒಲಿಂಪಿಕ್ ಹೋಗ್ಬೇಕಲ್ಲ, ನಾವು ತುಂಬಾ ಮೆಡಲ್ ತರಬೇಕು ಅಂತ ಹೇಳಿ ಸರ್ಕಾರ ಇದನ್ನ ಮಾಡಿರ್ತಕ್ಕಂಥದ್ದು. ಯಾವಾಗಿಂದ ಮಾಡಿರೋದು ಸರ್ ಇದು ಕೇಲೋ ಇಂಡಿಯಾ? 2018 ಮಾಡಿರ್ತಕ್ಕಂಥದ್ದು. 2018 ಡೆಲ್ಲಿಲಿ ಘೋಷಣೆ ಮಾಡಿ ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು. ಸರ್, ಕೇಲೋ ಇಂಡಿಯಾ ಇಂದ ಏನಾಗುತ್ತೆ ಅಂದ್ರೆ ಕೋಚಿಂಗ್ ಸಿಗುತ್ತೆ, ಸ್ಟೇಟ್ ಲೆವೆಲ್ ಎಲ್ಲ ಒಂದು ಹಿಂದುಳಿದಲ್ಲಿರ್ತಕ್ಕಂಥ ಇವ್ರನ್ನೂ ನಾವು ತಗೊಂಡ್ಬರ್ತೀವಿ, ಟ್ಯಾಲೆಂಟ್ ಸರ್ಚ್ ಆಗುತ್ತೆ ಅವ್ರಿಗೆ ಪ್ರೋಗ್ರಾಮ್, ಎಸ್ ಅವ್ರು ಉಳ್ಕೊಳ್ಳಕ್ಕೆ ಮಾಡಕ್ಕೆ 5-5 ಲಕ್ಷದ ತನಕ, 5-8 ಲಕ್ಷ ಪರ್ ಆನಮ್ ತನಕ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ, ನೆಕ್ಸ್ಟ್ 2028 ಒಲಿಂಪಿಕ್ಸ್ಗೆ ಏನಾಗಬೇಕು, ಅಟ್ಲೀಸ್ಟ್ 10 ಒಳಗ ರ್ಯಾಂಕಿಂಗ್ ಅಲ್ಲಿ ಇಂಡಿಯಾ ಇರಬೇಕು. ಸೊ ದಿಸ್ ಇಸ್ ದ ಮೇನ್ ಅಜೆಂಡಾ ಕೇಲೋ ಇಂಡಿಯಾ. ಅಂಡ್ ಇದರ ಎಲಿಜಿಬಿಲಿಟಿ ಇದೆಯಲ್ಲ ಸರ್, ವೆರಿ ಇಂಪಾರ್ಟೆಂಟ್ ಸರ್. ಎಸ್, ಗೌಹಾಟಿ, ಗೌಹಾಟಿ 2020 ಗೌಹಾಟಿ ಕರೆಕ್ಟ್, 2021 ಹರಿಯಾಣ. ಕೇಲೋ ಇಂಡಿಯಾ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂದ್ರೆ ಸರ್, 17 ಇಂದ ಒಂದು ಕ್ಯಾಟಗರಿ ಮಾಡಿದ್ದಾರೆ, 21 under 21 ಒಂದು ಕ್ಯಾಟಗರಿ ಮಾಡಿದ್ದಾರೆ. ಎರಡು ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡಬಹುದು, 17 under 17 under 21 ಕ್ಯಾಟಗರಿ. ವೆರಿ ಇಂಪಾರ್ಟೆಂಟ್ ಸರ್, ಇದು ಕೇಳಬಹುದು ಎಕ್ಸಾಮ್ ಅಲ್ಲಿ. ಎಲಿಜಿಬಿಲಿಟಿ ಏನು ಅಂದ್ರೆ, 17 ಅಂಡರ್ ಕ್ಯಾಟಗರಿ ಒಂದಿದೆ, 21 ಅಂಡರ್ ಕ್ಯಾಟಗರಿ ಇದೆ, ಎರಡು ರೀತಿಯಾದ ಇದೆ. ಓಕೆ, ಇಲ್ಲಿ ಕೊಟ್ಟಿದೆ ನೋಡಿ,
2020 ಗುವಾಹಟಿ 2021 ಹರಿಯಾಣ 5.8 ಲಕ್ಷ ಆನ್ಯುಯಲಿ 2018 ರಲ್ಲಿ ಲಾಂಚ್ ಆಗಿದ್ದು ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಉದ್ದೇಶ ಏನು ಎಲ್ಲ ತಿಳ್ಕೊಬೇಕು ಎಸ್ ಆಯುಷ್ಮಾನ್ ಭಾರತ್ ಪಿಎಂಜೆ ಸೆಹತ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರ ಯುಟಿ ಯಾ ಎಲ್ಲಾ ನಿವಾಸಿಗಳಿಗೆ ಉಚಿತವಾಗಿ ವಿಮಾ ರಕ್ಷಣೆ ಒದಗಿಸುತ್ತದೆ ಯೋಜನೆಯ ಪ್ರಯೋಜನಗಳನ್ನು ದೇಶಾದ್ಯಂತ ಪೋರ್ಟಬಲ್ ಮಾಡಲಾಗುವುದು ಎಸ್ ಸರ್ ಅರ್ಥ ಆಗ್ತಿದೆಯಲ್ಲ ಎಸ್ ಆರ್ ಯು ಗೆಟಿಂಗ್ ದ ಇನ್ಫಾರ್ಮೇಶನ್ ಪ್ರಾಪರ್ಲಿ ಏನಿದು ಎಸ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ ಎಸ್ ಈ ಕ್ವಶನ್ ಗೆ ಆನ್ಸರ್ ಮಾಡಿ ಪಿ ಎಂ ಜೆ ಸೆಹತ್ ಅಂತಕ್ಕಂಥದ್ದು ಯಾವುದು ಸರಿ ಎಸ್ ಬೇಗ ಬೇಗ ಆನ್ಸರ್ ಮಾಡಿ ವಿ ವಿಲ್ ಎಂಡ್ ದ ಒನ್ ಅವರ್ ಆಗಿದೆ ವಿ ವಿಲ್ ಎಂಡ್ ದ ಸೆಷನ್ ಇನ್ನು ಕ್ವಶನ್ಸ್ ಇದೆ ಪಿ ಡಿ ಎಫ್ ಕೊಡ್ತೀನಿ ಪಿ ಡಿ ಎಫ್ ಸಿಗುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಟೆಲಿಗ್ರಾಮ್ ಚಾನಲ್ ಪಿ ಡಿ ಎಫ್ ಸಿಗುತ್ತೆ ಡೋಂಟ್ ವರಿ ಎಸ್ ಸರ್ ವೆರಿ ಗುಡ್ ಬೋತ್ ಆರ್ ಕರೆಕ್ಟ್ ಸರ್ ಬೋತ್ ಆರ್ ಕರೆಕ್ಟ್ ಬೋತ್ ಆರ್ ಕರೆಕ್ಟ್ ಸರ್ ಇದೇನು ಗೊತ್ತಾ ಇಟ್ ಈಸ್ ಎ ಪಾರ್ಟ್ ಆಫ್ ಜನ್ ಆರೋಗ್ಯ ಯೋಜನಾ ಸರ್ ಜನ್ ಆರೋಗ್ಯ ಯೋಜನಾ ಆಲ್ರೆಡಿ ಇದೆ ಅಲ್ವಾ ಸರ್ 2018 ರಲ್ಲಿ ಲಾಂಚ್ ಮಾಡಿದ್ವಿ ಜನ ಆರೋಗ್ಯ ಯೋಜನಾ 5 ಲಕ್ಷ ಕೊಡ್ತಾರೆ 5 ಲಕ್ಷ ಕೊಡ್ತೀವಿ ಅಂತ 10,000 ಕುಟುಂಬಗಳಿಗೆ ಕೊಡ್ತೀವಿ ಅಂತ ಆದ್ರೆ ಇದು ಯಾಕೆ ಸೆಹತ್ ಅಂತ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಮಾಡಿದೀವಿ ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ವೈ ಯಾಕೆ ಕಮೆಂಟ್ ಮಾಡ್ತೀರಾ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಮಾಡಿದೀವಿ ಎಸ್ ವೆರಿ ಗುಡ್ ಬೋತ್ ಹೇಗೆ ಆಲ್ರೆಡಿ ಜನ ಆರೋಗ್ಯ ಯೋಜನೆ ಇದೆ ಬಟ್ ಸೆಹತ್ ಅಂತ ಹೊಸದಾಗಿ ಯಾಕೆ ಮಾಡಿದ್ವಿ ನೋ 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 ದ ರೈಟ್ ಏನಕ್ಕೆ ಅಂತಂದ್ರೆ ಸರ್ ದಯವಿಟ್ಟು ಗಮನ ಇಟ್ಕೊಳ್ಳಿ ಸರ್ ಜನ್ ಆರೋಗ್ಯ ಯೋಜನೆ ಇದೆಯಲ್ಲ ಏನದು ಜನ್ ಆರೋಗ್ಯ ಯೋಜನೆ ಯಾರು ಕೊಡ್ತೀವಿ ಪೋರ್ಟಬಲ್ ಅಂದ್ರೆ ಏನು ಅಂದ್ರೆ ಜಮ್ಮು ಕಾಶ್ಮೀರದವರು ದೇಶದ ಯಾವುದೇ ಆದ ರಾಜ್ಯ ಯಾವುದೇ ಕೋನೆಯಲ್ಲಿ ಕೂಡ ಯಾವುದೇ ಹಾಸ್ಪಿಟಲ್ ಕೂಡ ಇದನ್ನ ಅವರು ಉಪಯೋಗಿಸಬಹುದು ಅಂತ ಅರ್ಥ ಪೋರ್ಟಬಲ್ ಮಾಡಲಾಗಬಹುದು ಅಂದ್ರೆ ಆಯ್ತಾ ಅರ್ಥ ಆಗ್ತಿದಾರಾ ಪೋರ್ಟಬಲ್ ಮಾಡಲಾಗುವುದು ಅಂದ್ರೆ ಅವರು ಯಾವುದೇ ರಾಜ್ಯ ಯಾವುದೇ ಬೇರೆ ಕಡೆ ಹೋಗಿ ಕೂಡ ಈ ಸೆಹತ್ ಅಂತಕ್ಕಂಥದ್ನ ಯೂಸ್ ಮಾಡ್ಕೋಬಹುದು ಸೊ ಕರೆಕ್ಟ್ ಬೋತ್ ಆರ್ ಕರೆಕ್ಟ್ ದ ರೈಟ್ ಆನ್ಸರ್ ಸರ್ ದ ಡಿಫ್ರೆನ್ಸ್ ಏನು ಅಂದ್ರೆ ಪ್ಲೀಸ್ ಗಮನವಿಟ್ಟು ಕೇಳಿ ಡಿಫ್ರೆನ್ಸ್ ಅಂದ್ರೆ ಏನು ಅಂದ್ರೆ ವೆರಿ ಗುಡ್ ಅಶ್ವಿನಿ ಅವರೇ ವೆರಿ ಗುಡ್ ಸರ್ ಜನ್ ಆರೋಗ್ಯ ಯೋಜನಾ ಬಿಲೋ ಪೋವರ್ಟಿ ಸೋಷಿಯಲ್ ಎಕಾನಮಿಕ್ ಸೆನ್ಸಸ್ ಏನಿದೆ ಸರ್ ಅದರಲ್ಲಿ ಐಡೆಂಟಿಫೈ ಆಗಿದವರು ಮಾತ್ರ ಸಿಗುತ್ತೆ ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಈಗ ಮಾಡಿರತಕ್ಕಂತ ಪಿ ಎಂ ಜೆ ಸೆಹತ್ ಅಂತ ಸ್ಕೀಮು ಪ್ರತಿಯೊಬ್ಬರಿಗೂ ಸಿಗುತ್ತೆ ದೇರ್ ಇಸ್ ನೋ ಸೋಷಿಯೋ ಎಕಾನಾಮಿಕ್ ಡಿಸ್ಕ್ರಿಮಿನೇಷನ್ ಪ್ರತಿಯೊಬ್ಬರಿಗೂ ಸಿಗುತ್ತೆ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಸೊ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಯು ಕ್ಯಾನ್ ಗೋ ಥ್ರೂ ಇಟ್ ಓಕೆ ಯು ಕ್ಯಾನ್ ಗೋ ಥ್ರೂ ಇಟ್ ಪಿ ಡಿ ಎಫ್ ಕೊಡ್ತೀನಿ ನಾನು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು ಓಕೆ ಇದರಲ್ಲಿ 5 ಲಕ್ಷ ಇದೆ ಜೊತೆಗೆ ಒಂದು ಫ್ಯಾಮಿಲಿಗೆ ಅವ್ರ ಗೊತ್ತಿಲ್ದರ ಬೇರೆ ಫ್ಯಾಮಿಲಿ ಬಾಂಡ್ ಅಟ್ಯಾಚ್ ಆದ್ರೆ ಅದು 15 ಲಕ್ಷ ತನಕ ಅಡಿಷನಲ್ ಫ್ಯಾಮಿಲೀಸ್ ತನಕನು ಕೊಡ್ತಾರೆ ಅಡಿಷನಲ್ ಆಗಿ 15 ಲಕ್ಷ ತನಕನು ಕೊಡ್ತಾರೆ ಓಕೆ ಸರ್ ಓಕೆ ಇದೊಂದು ಕ್ವಶನ್ ಇತ್ತು ಈ ಕ್ವಶನ್ ನ ಪಿ ಡಿ ಎಫ್ ಅಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಓಕೆ ನಾನು ಪ್ಲಸ್ ಕ್ಲಾಸಸ್ ಅಲ್ಲಿ ಜಿಯೋಗ್ರಫಿ ಮಾಡ್ತಾ ಇದ್ದೀನಿ ಫೌಂಡೇಶನ್ ಕೋರ್ಸ್ ಮಾಡಿದ್ದೀನಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಇಂಡಿಯನ್ ಜಿಯೋಗ್ರಫಿ ಮಾಡಿದ್ದೀನಿ ಈಗ ವರ್ಲ್ಡ್ ಜಿಯೋಗ್ರಫಿ ತಗೊಂಡಿದ್ದೀನಿ ವರ್ಲ್ಡ್ ಮತ್ತೆ ಹ್ಯೂಮನ್ ಜಿಯೋಗ್ರಫಿ ಅಂತ ಪ್ರಾಪಂಚಿಕ ಮತ್ತು ಮಾನವ ಭೂಗೋಳ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಈ ರೆಫರಲ್ ಕೋಡ್ ನೀವು ಯೂಸ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು ಸರ್ ನೀವು ಓಕೆ ಈ ಲಾಸ್ಟ್ ಕ್ವಶನ್ ನೀವು ನೋಡ್ಕೊಳ್ಳಿ ಬಿಕಾಸ್ ಐ ವಿಲ್ ಎಂಡ್ ದ ಸೆಷನ್ ಆಲ್ರೆಡಿ 1 hour 10 minutes ಆಗೋಗಿದೆ ಐ ಹ್ಯಾವ್ ಟು ಎಂಡ್ ದ ಸೆಷನ್ ನಮಸ್ಕಾರ ಸರ್ ನೆಕ್ಸ್ಟ್ ವೀಕ್ ಪುನಃ ಬರ್ತೀನಿ ಸ್ಪೆಷಲ್ ಕ್ಲಾಸ್ಗಳನ್ನ ನೋಡಬೇಕು ಅಂದ್ರೆ ನನ್ನ ಪ್ರೊಫೈಲ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಅನ್ ಅಕಾಡೆಮಿಯಲ್ಲಿ ಪ್ಲಸ್ ಕ್ಲಾಸಸ್ ಬೇಕು ಅಂದ್ರೆ ಈ ರೆಫರಲ್ ಕೋಡ್ ಯೂಸ್ ಮಾಡಿ 10% ಡಿಸ್ಕೌಂಟ್ ಸಿಗುತ್ತೆ ಓಕೆ ಸರ್ ನೆಕ್ಸ್ಟ್ ವೀಲು ಬರ್ತೀನಿ ಈ ಕಂಪ್ಲೀಟ್ ಏನ್ ಮಾಡಿದೀನಿ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು ಇವೆಲ್ಲ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ ಒಳ್ಳೆ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ಸಿಗೋಣ ನಮಸ್ಕಾರ ಸರ್ ಧನ್ಯವಾದಗಳು
ಡೈಲಿ ಕ್ಲಾಸ್ ತಗೋಬೇಕು ಅಂದ್ರೆ ಯು ಹ್ಯಾವ್ ಟು ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ ಅಷ್ಟೇ. ಜಿಯೋಗ್ರಫಿ ತಗೋತೀನಿ, ಪೊಲಿಟಿ ತಗೋತೀನಿ, ಇನ್ ಡೆಪ್ತ್ ನಾಲೆಜ್ ಡೈಲಿ ಕ್ವಶನ್ಸ್ ತಗೊಂಡು ಆನ್ಸರ್ ಮಾಡ್ಬೋದು, ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ನಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೋಬಹುದು ನಾನು, ಎಕಾನಮಿ, ಇವೆಲ್ಲ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲಾ ವಿಡಿಯೋಗಳಲ್ಲಿ ಒಂದ ನನಗೆ ಕ್ಲಾಸ್ ಬೇಕು ಅಂತ ಕಮೆಂಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ, ಧನ್ಯವಾದಗಳು.